ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಯನ್ನು ತಿಳಿಸುವಂತ ಪಗಲ್ ನಿಮ್ಮ ಕೂಡ ಆಗಿರ್ಪಾನ್ ಸ್ವರ್ಗ ಅನುಭವಿಸಿದ ನಿಮ್ಮ ದೈವತೆ ಸ್ತುತಿಗೆ ಈ ಹಗಲಿನಲ್ಲಿ ನಿಮ್ಮ ಜೊತೆಯಲ್ಲಿ ಆಗಿರುವುದಕ್ಕೆ ದೇವರು ನನಗೆ ಸಹಾಯ ಮಾಡಲಿಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಇಲ್ಲಿ ಬರುವುದಕ್ಕೆ ಬೆಳಗ್ಗೆ ಜಾವ 2 ಗಂಟೆಗೆ ಎದ್ದು ನಾನು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ ಕರೆಕ್ಟ್ ಟೈಮ್ ಎತ್ತಾಂಡ್ ದೇವರು ಅವಸರ ತಂದನು ಆದರೆ ಸರಿಯಾದಂತ ಸಮಯದಲ್ಲಿ ಬರುವುದಕ್ಕೆ ದೇವರು ಸಹಾಯ ಮಾಡಿದ್ರು ನಾನು ನಿಮ್ಮನ್ನು ಬರೆದಿರುವ ಮುಂಬೈ ದೇವರ ಸಾನ್ನಿಧ್ಯ ಒಳಗೆ ಬಂದಿದ್ದೆ ನಾವು ಎಲ್ಲರೂ ಬರುವುದಕ್ಕೆ ಮುಂಚಿತವಾಗಿ ದೇವರು ಇಲ್ಲಿ ಬಂದಿದ್ದಾರೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ನಮಗೆ ಚೆನ್ನಾಗಿ ಆರಾಧನೆ ಮಾಡುವುದಕ್ಕೆ ದೇವರ ಅವಕಾಶ ಕೊಟ್ಟರು ಸ್ವಲ್ಪ ಸಮಯ ದೇವರ ವಾಕ್ಯಕ್ಕಾಗಿ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳುವ ವೇದಿಕೆಯಲ್ಲಿರುವ ದೇವರ ಸೇವರುಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇವೆ ಆಗಲಿ ಪಾಸ್ಟರ್ ಜೋಶುವಾ ಮತ್ತೆ ಬಾಬು ಅವರಿಗೆ ಎಲ್ಲರಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೆ ಸ್ನೇಹಿತರಾದ ಟೈಟಸ್ ದೇವರ ಸೇವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಲ್ಲರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ದೇವರು ಎಲ್ಲರನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡುತ್ತಾರೆ ದುಃಖದಿಂದ ಯಾರು ಬಂದಿದ್ದಾರೆ ಕಷ್ಟದಿಂದ ಬಂದಿರುವುದಾಗಲಿ ಹೋರಾಟದಿಂದ ಬಂದಿರುವುದಾಗಲಿ ನಮ್ಮ ದೇವರು ಬಿಡುಗಡೆ ಮಾಡೋದಕ್ಕೆ ಶಕ್ತನಾಗಿದ್ದಾರೆ ಯೇಸು ಸ್ವಾಮಿ ಹತ್ರ ಬಂದವರು ಯಾರು ಹಾಗೆ ಹಿಂದಿರುಗಿಲಿಲ್ಲ ಕುರುಡರು ಬಂದ್ರು ಆತನ ದೃಷ್ಟಿಯನ್ನು ಹೊಂದಿಕೊಂಡರು ಕಿವಿಡರು ಬಂದ್ರು ಅವರಿಗೆ ಕಿವಿ ಬಾಧಿಸಲ್ಪಟ್ಟವರು ಬಂದ್ರು ಬಿಡುಗಡೆ ಆಯ್ತು ಇವತ್ತು ಆವತ್ತು ಯಾವತ್ತಾದರೂ ಕೂಡ ಯೇಸು ಬಿಡುಗಡೆ ಇದೆ ದೇವರ ಆತ್ಮ ನಾಮದಲ್ಲಿದೆ ಪ್ರಿಯರು ಎಲ್ಲರನ್ನ ದೇವರು ಸ್ವಸ್ಥಪಡಿಸುವನು ಕುಟುಂಬದ ಸಮಸ್ಯೆಗಳು ನೀಗಿಸುತ್ತಾನೆ ಹೃದಯದ ಅಂತರಾಳದಲ್ಲಿ ಆತನ ಸಮಾಧಾನ ಕೊಡುತ್ತಾನೆ ನೀವು ಪ್ರಾರ್ಥನೆ ಮಾಡ್ತಾ ಇರುವ ವಿಷಯಗಳಲ್ಲಿ ದೇವರ ದಿನದಲ್ಲಿ ಬಿಡುಗಡೆ ಕೊಡುತ್ತಾನೆ ಯಾಕೆ ದೇವರು ನನ್ನ ಪ್ರಾರ್ಥನೆ ಕೇಳೋದಿಲ್ಲ ಎಂಬುದಾಗಿ ಕೇಳುವ ಆದರೆ ಪ್ರಾರ್ಥನೆ ಕೇಳದಂತ ದೇವರು ಬದುಕುತ್ತಾ ಇದ್ದಾರೆ ಎಂಬುದು ಇವತ್ತು ಗೊತ್ತಾಗುತ್ತದೆ ಈ ಒಂದು ಆಲಯ ಕೂಟವನ್ನು ದೇವರು ಆಶೀರ್ವಾದ ಮಾಡಿದ್ರು ಈ ಸುತ್ತಮುತ್ತ ಇರುವಂತ ಜನರನ್ನು ದೇವರು ಆಶೀರ್ವಾದ ಮಾಡಿದ್ರು ಇಲ್ಲಿ ಒಂದು ಬೆಳವಣಿಗೆಯನ್ನು ದೇವರು ತರಲಿ ಆದ್ರೆ ಇನ್ನೊಂದ್ಸರಿ ನಾವು ಇಲ್ಲಿ ಬರೋದಾಗಲಿ ಕುಳಿತು ಬರೋದಕ್ಕೆ ಜಾಗ ಇಲ್ಲದಷ್ಟು ಜನಗಳು ಸೇರಿ ಬರಲಿ ದೇವರ ನಿಮ್ಮನ್ನು ಆಶೀರ್ವಾದ ಒಂದು ವಾಕ್ಯ ಓದಿಕೊಳ್ಳೋಣ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 1-2-3 ವಾಕ್ಯಗಳು ಓದಿಕೊಳ್ಳೋಣ ಒಂದು ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 1-2-3 ವಾಕ್ಯಗಳು ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಆ ಜೀವವು ಪ್ರತ್ಯಕ್ಷವಾಯಿತು Which was that was in the beginning, which we heard, we seen with our eyes, and we looked upon. ನಾವು ನಿಮಗೆ ಪ್ರಸಿದ್ಧ ಪಡಿಸುವಂತ ಜೀವವಾಕ್ಯವು ಆದಿಯಿಂದ ಇದ್ದದು ದೈವತ್ತಿಂದ ವಚನ ಆದಿ ಉಂಟಾಯಿತು ದೇವರ ವಾಕ್ಯವು ಆದಿಯಿಂದ ಇತ್ತು ಎಂಬುದಾಗಿ ಅದು ಆದಿಯಲ್ಲಿ ನಾವು ಅದನ್ನು ಕೇಳುತ್ತಾ ಇದ್ದೇವೆ ಕೇಳೋದಕ್ಕೆ ಹತ್ತಿರ ಬರಬೇಕಾಗಿಲ್ಲ ದೂರ ಇದ್ಕೊಂಡು ದೇವರ ವಾಕ್ಯ ಕೇಳಲಿಕ್ಕೆ ಸಾಧ್ಯ ಅಕ್ಕಪಕ್ಕದಲ್ಲಿ ಇರುವಂತವರಿಗೆ ಒಳಗೆ ಬರದೇ ಕೂಡ ಕೇಳಲಿಕ್ಕೆ ಸಾಧ್ಯ ವಚನವನ್ನು ನೋಡಬೇಕಾದ್ರೆ ಹತ್ತಿರಕ್ಕೆ ಬರಬೇಕು ಕೇಳುವಂತದ್ದು ಮಾತ್ರವಲ್ಲ ಕೇಳುವಂತ ವಾಕ್ಯ ಕಾರ್ಯರೂಪದಲ್ಲಿ ಬರುವುದನ್ನು ನೋಡೋದಕ್ಕೆ ಕಾರಣ ಆಗಬೇಕು ನೀನು ಬಾಲವಲ್ಲ ತಲೆಯಾಗಿದೆ ಎಂಬುದಾಗಿ ದೇವರು ಹೇಳುವಾಗ ಅದನ್ನು ನೋಡುವುದಕ್ಕೆ ನಮಗೆ ಕೃಪೆ ಇರಬೇಕು ಇವತ್ತು ಸ್ವಸ್ಥತೆ ಆಗುತ್ತೆ ಎಂಬುದಾಗಿ ಹೇಳುವಾಗ ಆ ಸ್ವಸ್ಥತೆ ಹೊಂದಿಕೊಳ್ಳೋದಕ್ಕೆ ದೇವರ ಕೃಪೆ ಇರಬೇಕು ನಿನಗೆ ಕೆಲಸವಿಲ್ಲ ಕೆಲಸವನ್ನು ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಇಲ್ಲದಿರುವಂತ ಆ ಒಂದು ಕೆಲಸವು ಹೊಂದಿಕೊಳ್ಳುವಂತ ಕೃಪೆ ಇರಬೇಕು ಮಕ್ಕಳು ಇಲ್ಲ ಎಂಬುದಾಗಿ ಮಕ್ಕಳು ಕೊಡ್ತಾರೆ ಎಂಬುದಾಗಿ ಹೇಳುವಾಗ ಮುಟ್ಟಿನ ಪ್ರಾಯದಲ್ಲಿ ನೋಡುವಂತವನಾಗಿರಬೇಕು ದೇವರು ಏನ್ ಹೇಳುದು ಅದನ್ನು ನೋಡುವಂತವನಾಗಿರಬೇಕು ಕೇಳುವಂತ ಕೃಪೆ ಬಹಳ ಚಿಕ್ಕದು ಅದು ದೂರದಲ್ಲಿ ನಿಂತುಕೊಂಡು ಅನುಭವಿಸುವುದು ಅನೇಕರು ಇಲ್ಲಿ ಬಂದು ಕೇಳಿಕೊಂಡು ಹೋಗ್ತಾರೆ ಆ
ಆದ್ರೆ ಇವತ್ತು ನಮಗೆ ನೋಡುವಂತ ಅವಕಾಶವನ್ನು ದೇವರು ಕೊಡ್ತಾನೆ. ಅದನ್ನು ಮಾತ್ರವಲ್ಲ, ಅದು ಸೂಕ್ಷಿಸಿ ನೋಡೋಣ, ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ದೂರದಿಂದ ನಾವು ಕೇಳುವಂತದ್ದು ಹತ್ತಿರ ಬಂದು ನಾವು ನೋಡಬೇಕು. ಇವತ್ತು ನಾನು ನಿಮ್ಮ ಬಳಿ ಯೇಸುವಿನೇ ಗುರುತಾಗಿ ನೀನು ಕೇಳುದು ಮಾತ್ರ ಯೇಸುವಿನ ನೀವು ನೋಡಿದೀರಾ? ಯಾರಾದ್ರೂ ಹೇಳದಂತ ಯೇಸುವನ್ನು ಕೇಳಿ ನೀವು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಯೇಸುವನ್ನು ನೋಡಬೇಕು. ದೇವರನ್ನು ನೋಡಿದವರನ್ನು ನೋಡಿದರೆ ಗೊತ್ತಾಗುತ್ತದೆ. ಮೋಶೆಯು ದೇವರನ್ನು ನೋಡಿದರು, ಮೋಶೆಯಲ್ಲಿ ವ್ಯತ್ಯಾಸ ಕಂಡಿತು. ಅವರಿಗೊಂದು ದೇವರ ಮಹಿಮೆ ಇಳಿದು ದೇವರನ್ನು ನೋಡಿದವರನ್ನು ನೋಡಿದರೆ ಗೊತ್ತಾಗುತ್ತೆ. ದೇವರ ವಾಕ್ಯ ಕೇಳಲಿಕ್ಕೆ ಪ್ರಾರಂಭವಾಗಿ ತೊಡಗಿದಾಯಿತು. ಆದರೆ ನೀನು ದೇವರನ್ನು ನೋಡಬೇಕು ಈ ದಿನದಲ್ಲಿ. ದೇವರದಿನ ಕಣ್ಣುಗಳನ್ನು ತೆರೆಯಲಿ. ಸೈತಾನಿನ ಕಣ್ಣುಗಳನ್ನು ಬೆಂದಿಸಿದಾನೆ. ಲೋಕವನ್ನು ಲೋಕದ ಕಾರ್ಯಗಳನ್ನು ನೋಡುತ್ತಾ ಸರ್ವಶಕ್ತನನ್ನು ನೋಡ್ಲಿಕ್ಕೆ ಆಗದ ನಿನ್ನ ಕಣ್ಣುಗಳನ್ನು ಬೆಂದಿಸಿದಾನೆ. ಇವತ್ತು ಕಣ್ಣುಗಳು ತೆರೆಯಲ್ಪಡಲಿ. ದೇವರನ್ನು ಮತ್ತೆ ಮತ್ತೆ ನೋಡಬೇಕಂತ ಅವ್ರಿಗೆ ಆಸೆ ಇರುತ್ತದೆ. ಮೋಶೆ ಹೇಳಿದ್ರು, ದೇವರೇ ಮತ್ತೆ ನಾನು ನಿನ್ನ ನೋಡಬೇಕು. ಆವಾಗ ನೋಡಿದ್ರು ನಾವು ಮರೆತು ಹೋಗಿದ್ದೇವೆ. ನನಗೆ ಮತ್ತೆ ನಿನ್ನ ಆ ದರ್ಶನ ಬೇಕು. ದೇವರ ಮೋಶೆ ಮಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಥ್ಯಾಂಕ್ ಯು ಲಾರ್ಡ್. ಮೋಶೆಯ ಮುಂದಿನ ದೇವರು ಹಾದು ಹೋದನು. ಇವತ್ತು ದೇವರನ್ನು ನೋಡ್ಲಿಕ್ಕೆ ಯಾರಾದ್ರೂ ಬಯಸುವಂತರಿದ್ದರೆ ಒಂದು ಪ್ರಕಟಣೆ ದೇವರ ನಿನಗೆ ಕೊಡ್ತಾ ಇದ್ದಾನೆ. ಸೈತಾನಿನ ಬೆಂದಿಸಿದಾನೆ. ಮನೆಯಲ್ಲಿ ಸಂತೋಷವಿಲ್ಲದ ಮಾಡಿದಾನೆ. ಮನೆಯಲ್ಲಿ ಬಹಳ ಕತ್ತಲೆಯು ತುಂಬಲ್ಪಟ್ಟಿದೆ. ಆದ್ರೆ ಇವತ್ತು ದೇವರ ನಿನ್ನ ಕಣ್ಣುಗಳನ್ನು ತೆರೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದು ಸಾರಿ ನೀನು ದೇವರನ್ನು ನೋಡಿದರೆ, ಯೇಸುವಿನ ವಾಕ್ಯವನ್ನು ನೋಡಿದರೆ ಅದನ್ನು ನಾವು ಬಹಳ ಗಮನಿಸಿ ನೋಡಬೇಕು. ಗಮನಿಸಿ ನೋಡಬೇಕಾದ್ರೆ ಹತ್ತಿರಕ್ಕೆ ಬರಬೇಕು. ಕೇಳುವಂತ ದೂರದಲ್ಲಿ ನಿಂತ್ಕೊಂಡು ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಕಾಣುವಂತ ದೂರದಲ್ಲಿ ನಿಂತ್ಕೊಂಡು ಗಮನಿಸಿ ನೋಡಕ್ ಆಗುದಿಲ್ಲ. ಗಮನಿಸಿ ನೋಡ್ಬೇಕಾದ್ರೆ ಹತ್ತಿರಕ್ಕೆ ಬರಬೇಕು. ಆದ್ರಿಂದ ಇವತ್ತು ದೇವರು ಏನ್ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹತ್ತಿರಕ್ಕೆ ನೀವು ಬನ್ನಿರಿ. ನೀವು ದೂರ ನಿಂತ್ಕೊಂಡು ನೋಡ್ಬೇಡ, ಆತನ ಹತ್ತಿರಕ್ಕೆ ಬರ್ಲಿ. ಅದು ಮಾತ್ರವಲ್ಲ ಹೇಳುತ್ತದೆ, ನನ್ನ ಕೈಗಳು ಅದನ್ನು ಮುಟ್ಟಿ ನೋಡಿದೆವು ಎಂಬುದಾಗಿ ನೋಡುತ್ತೇವೆ. ವಾಕ್ಯವನ್ನು ಮುಟ್ಟುವಂತ ಅನುಭವ ಇರಬೇಕು. ಕೇಳುವಂತದ್ದು ಮಾತ್ರ, ನೋಡುವಂತದ್ದು ಮಾತ್ರ, ಗಮನಿಸಿ ನೋಡುವುದು ಮಾತ್ರ. ಆ ವಾಕ್ಯವನ್ನು ಮುಟ್ಟಿ ನೋಡಬೇಕು. ಈ ವಯರನ್ನು ನಾನು ಮುಟ್ಟಿದರೆ ಕರೆಂಟ್ ನ ಶಾಖ ನನಗೆ ಹೊಡೆಯುತ್ತದೆ. ದೇವರನ್ನು ಮುಟ್ಟಿದ್ರೆ ನಮಗೆ ಶಾಖ ಹೊಡೆಯುತ್ತದೆ. ದೇವರ ಶಕ್ತಿ ಪ್ರಭಾವ ಆಗುತ್ತದೆ. ಸ್ವಸ್ಥತೆ ಉಂಟಾಗುತ್ತದೆ. ಸಮಾಧಾನ ಹರಿದು ಬರುತ್ತದೆ. ಬೆಳಕಿನ ಭದ್ರ ಬರುತ್ತದೆ. ದುಃಖ ಓಡಾಗುತ್ತದೆ. ದೇವರನ್ನು ಮುಟ್ಟಲಿಕ್ಕೆ ನೀನು ಬಯಸುದ ಸ್ವಲ್ಪ ಅನೇಕ ದಿನಗಳಿಂದ ಪ್ರಾರ್ಥನೆ ಬರ್ತಾ ಇದ್ದೀನಿ. ಆದ್ರೆ ನೀನು ಬಯಸುವ ಒಂದು ಬದಲಾವಣೆ ನಿನ್ನ ಜೀವನದಲ್ಲಿ ಕಾಣ್ತಾ ಇದ್ದ. ಯಾಕೆ ಕಾರಣ? ನೀನು ಬರೀ ಕೇಳಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವುದಕ್ಕೆ ನಿನ್ನ ಕಣ್ಣು ತೆರೆಯಲ್ಪಟ್ಟು ಕಾಣುವ ದೇವರ ವಾಕ್ಯವನ್ನು ನೋಡುವ ಶಕ್ತಿಯೇ ಕಾಣುವ ದೇವರ ಶಕ್ತಿಯನ್ನು ನೋಡುವ ದೇವರ ರಾಜ್ಯವನ್ನು ನೋಡುವ ಪದ್ಧತಿಗಳೇ ಕಾಣುವ ದೇವರ ಕಾರ್ಯಗಳನ್ನು ನೋಡುವುದಕ್ಕೆ ಇವತ್ತು ಹಗಲಿನಲ್ಲಿ ದೇವರದಿನ ಕಣ್ಣುಗಳನ್ನು ತೆರೆಯಲಿ.
കണ്ണ് തുറന്നു കഴിയുമ്പോൾ ദേവൻ കണ്ണിന് തെരുതാണ് മുഖത്തൊരു തേജസ് നിന്റെ മുഖത്തിൽ വ്യത്യാസം കാണുന്നത് അത് കണ്ടു കഴിയുമ്പോൾ നമുക്കറിയാം ദൈവം എന്റെ കണ്ണ് തുറന്നിട്ടുണ്ട് അത് നിന്റെ മുഖം നോടുമ്പോഴത്തെ നിന്റെ ഹൃദയത്തിൽ വിളക്കിത്തിയല്ലോ എഫേസ്യ പത്രിക ഒന്നിനേ അധ്യായത്തിൽ അതിന്റെ 17 മുതൽ വായിച്ചു കഴിഞ്ഞാൽ അതിന് 17 വാക്യം നോടുകൊണ്ടാണ് പൗലോസ് അപ്പോസ്തലൻ പ്രാർത്ഥന പ്രാർത്ഥിക്കുന്നത് എന്താണ് പൗലോസ് അപ്പോസ്തലൻ പറയുന്നത് അല്ലി ഏൽപ്പതാ കേൾത്തായിതാണ് ദൈവത്തിനെ കുറിച്ച് അറിയുവാൻ അവന്റെ ആത്മാവ് ജ്ഞാനവും വെളിപാട് നടക്കുന്നിടത്തെ നോടി അല്ലെ 17 വാക്യം ഓദ്രി നമ്മ കർത്താവ് യേശു ക്രിസ്തനു ദേവരു പ്രഭാവ സ്വരൂപനായ തന്റെയു ആഗിരുവാതനു ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದಂತಹ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಜ್ಞಾನವುಳ್ಳ ಆತ್ಮವು ಜ್ಞಾನವುಳ್ಳಂತ ಆತ್ಮವು ದೈವತ್ತೆ ಅರಿಯುವ ದೇವರನ್ನು ತಿಳಿದುಕೊಳ್ಳುವ ದೇವರು ನಮಗೆ ಕೊಡಲಿ ಜ್ಞಾನದ ಆತ್ಮವನ್ನು ಕೊಟ್ಟ ನಂತರ ನಿನ್ನ ಕಣ್ಣನ್ನು ಕರ್ತನ ಪ್ರಕಾಶಗೊಳಿಸುತ್ತಾನೆ ಕಣ್ಣು ತೋರ್ನ ಮಾತ್ರ ಕಣ್ಣು ತೆರೆದು ಕೂತ್ಕೊಂಡ್ರೆ ಸಾಲದು ನೋಡಬೇಕಾದ್ರೆ ಕಣ್ಣು ಪ್ರಕಾಶಿಕಣ ಕಣ್ಣು ಪ್ರಕಾಶವಾಗಿ ಆಮೇಲೆ ತೆರೆಯುವ ಕಣ್ಣುಗಳಿಗೆ ಪ್ರಕಾಶ ಕೊಡಬೇಕು ಕಣ್ಣು ತೆರೆದಿರುವುದು ಕತ್ತಲೆಯಾಗಿದ್ರೆ ಏನು ನೋಡಕ್ಕಾಗುದಿಲ್ಲ ಅನೇಕರ ಕಣ್ಣುಗಳು ತೆರೆದಿದೆ ಆದ್ರೆ ಬೆಳಕು ಕಾಣಲಿಕ್ಕೆ ಆಗ್ತಾ ಇಲ್ಲ ಆ ಪ್ರಕಾಶ ಕೊಡುವಂತ ವಾಕ್ಯ ನಮ್ಮ ಜೊತೆಯಲ್ಲಿ ಬರುವಾಗ ಆವಾಗ ನಮ್ಮ ಕಣ್ಣುಗಳಲ್ಲಿ ಬೆಳಕು ಬರುತ್ತದೆ ಆವಾಗ ನೋಡಬೇಕಾದನ್ನು ನೋಡಬೇಕಾದ ರೀತಿಯಲ್ಲಿ ನೋಡ್ತೇವೆ ಈ ದಿನದಲ್ಲಿ ಪವಿತ್ರಾತ್ಮನ ಅಭಿಷೇಕ ಇಲ್ಲದವರ ಬಾಯಿಗಳ ಕಟ್ಟುಗಳು ಬಿಚ್ಚಲ್ಪಡಬೇಕು ಬಾಯಿ ತೆರೆದು ನೀವುಗಳು ಸ್ತೋತ್ರ ಮಾಡ್ತಾ ಇರಬೇಕು ಅಲ್ಲವರು ಹೇಳಬೇಕು ನಿಮಗೆ ಚಾರ್ಜ್ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಬಾಯಿ ತೆರೆದು ಹೇಳಿ ಸ್ತೋತ್ರ ಹೇಳಬೇಕು ಅವರೇನು ಭಯ್ಯಲ್ಲ ಅಲ್ಲವಯ್ಯ ಅವರೇ ಕೈಗಳು ತಟ್ಟುತ್ತಾ ಸ್ತೋತ್ರ ಮಾಡುವ ನೀವು ಸ್ತೋತ್ರ ಮಾಡಬೇಕು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಆಗಿ ಸಿಗುತ್ತೆ ಅವರ ಒಂದು ಹಲಲಿ ಹೇಳುವಾಗ ನೀ ಎರಡು ಹಲಲಿ ದೇವರ ಪರಲೋಕದಲ್ಲಿ ನರದ ಸರ್ಜರಿ ಮಾಡೋದಿಲ್ಲ ಇಲ್ಲಿ ಆದ್ರೆ ಬ್ರೈನ್ ತಲೆಯದ ಸರ್ಜರಿ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಅಲ್ಲಿ ಬರೀ ಸ್ತೋತ್ರ ಹಲಲಿ ಅಂದ್ರೆ ಸಾಕು ಅದು ನಾವು ಇಲ್ಲಿ ನಾವು ಅದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ನಾನು ಅನೇಕರನ್ನು 8-10 ತಾಸುಗಳು ಆಪರೇಷನ್ ಮಾಡ್ತೇವೆ ಅಲ್ಲಿ ಮೈಕ್ರೋಸ್ಕೋಪ್ ಅನ್ನು ಇಟ್ಟುಕೊಂಡು ನಾನು ನೋಡುತ್ತಾ ಆಪರೇಷನ್ ಮಾಡ್ತೇನೆ ಆದ್ರೆ ನಾನು ಅಲ್ಲಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೈತಾನ ಕಣ್ಣುಗಳನ್ನು ಬಂಧಿಸುತ್ತಾನೆ ನಾವೇ ಕಟ್ಟು ಸೈತಾನ ನಾಲಿಗೆಗಳನ್ನು ಬಂಧಿಸುತ್ತಾನೆ ಸೈತಾನ ಕೈಗಳನ್ನು ಕಟ್ಟಿಸುತ್ತಾನೆ ನಮ್ಮ ಜೀವನ ಪೂರ್ತಿಯಾಗಿ ಅವನು ಬಂಧಿಸುತ್ತಾನೆ ನಾನು ರಕ್ಷಣೆ ಹೊಂದಿದಾಗ ನನಗೆ ಬರೀ 5 ವಯಸ್ಸಿದ್ದುದು ಅಭಿಷೇಕ ಪ್ರಾಭಿಕೆ ಮೇಲೆ 8 ವಯಸ್ಸು ಬರುವಿಲ್ಲ ಪವಿತ್ರಾತ್ಮ ಅಭಿಷೇಕ ಬಂದಾಗ 8 ವಯಸ್ಸಿನಲ್ಲಿ ಈ ಪುಸ್ತಕವಾಯಿತು ಚಂದೆಯಲ್ಲಿ ಮಾರ್ಕೆಟ್ ಸುವಿಶೇಷಂ ಬರೆಯುವ 10 ವಯಸ್ಸೇ ಉಳ್ಳು ಈ ಬೈಬಲ್ ತೆಗೆದುಕೊಂಡು ಸುವಾರ್ತೆ ಸಾರುವ 10 ವಯಸ್ಸಿನಿಂದ ಸುವಾರ್ತೆ ಸಾರ್ತಾ ಇದ್ದೀನಿ ಎಷ್ಟು ವರ್ಷವಾಗಿ ನಾನು ದೇವತೆ ಸುದಿಸಿಕೊಂಡಿದ್ದೀನಿ ಈಗ ಎಷ್ಟು ವರ್ಷದಿಂದ ನಾನು ದೇವರನ್ನು ಸುದಿಸ್ತಾ ಇದ್ದೇವೆ ನಾನು ಮತ್ತೆ ತೈತ ಸಂಘದವರು ಆಂಧ್ರಕ್ಕೆ ಹೋಗಿದೆ ದೊಡ್ಡ ಕ್ರೂಸೇಡ್ ಗಳನ್ನು ಮಾಡೋದಕ್ಕೆ ದೇವರ ಸಹಾಯ ಮಾಡಿದೆ ಈಗ ಕರ್ನಾಟಕಕ್ಕೆ ಬಂದಿದೆ ಈ ಶನಿವಾರ ತನಕ ಕರ್ನಾಟಕದಲ್ಲಿ ಮತ್ತೆ ಮಧ್ಯಪ್ರದೇಶಕ್ಕೆ ನಾನು ಹೋಗ್ತೇನೆ ಆಸ್ಪತ್ರೆಯಲ್ಲಿ ಬಂದ 3-4 ಜನರನ್ನು ಮನೆಗೆ ಕಳಿಸ್ಬಿಟ್ಟೆ ಇನ್ನೊಂದು ಇಬ್ಬರು ಹತ್ರ ಹೇಳಿ ನೀವು ಇಲ್ಲೇ ಮಾಡ್ಕೊಳ್ರಿ ಭಾನುವಾರ ನಾನು ಬರ್ತೀನಿ ಬಂದು ನೋಡ್ತೀನಿ ನಾನು ವಾಪಸ್ ಹೋದ ಮೇಲೆ ಅವ್ರಿಗೆ ಆಪರೇಷನ್ ಮಾಡಬೇಕು ಆದ್ರೆ ಇಲ್ಲಿ ಬಂದು ಹಲ್ಲೆಲಿಗೆ ಹೇಳ್ಬಿಟ್ಟು ಆಪರೇಷನ್ ಮಾಡಬೇಕು
ಕರ್ತನ ಅವನ ಸಮಾಧಿಯು ತೆರೆಯಲ್ಪಟ್ಟಿದೆ ಯೇಸು ಸ್ವಾಮಿಯ ಸಮಾಧಿ ತೆರೆಯಲ್ಪಟ್ಟಿದೆ ಎಲ್ಲ ಕಲ್ಲರೆ ಮಡದಿ ಕಡಕುಂಬೋ ಬೇರೆ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿರುವ ತೊರೆದು ಕಡಕದ ಏಕ ಕಲ್ಲರೆ ಎಂದು ಯೇಸುವಿನದೇ ಓಪನ್ ಆಗಿರುವಂತಹ ತೆರೆಯಲ್ಪಟ್ಟಂತ ಒಂದೇ ಒಂದು ಸಮಾಧಿ ಯೇಸುವಿನ ಸಮಾಧಿ ಮಾತ್ರ ಆಮೆ ಚರಿತ್ರೆಯನ್ನು ಎರಡು ಭಾಗವನ್ನಾಗಿ ಮಾಡಿ ಬಿ ಸಿ ಎಂಬ ಹೇಳಿದ್ರು ಮಧ್ಯದಲ್ಲಿ ನಾನು ಯೇಸು ಸ್ವಾಮಿ ನಿಂತಿದ್ದಾನೆ ಹಿಸ್ಟರಿ ಹಿಸ್ಟರಿ ಎಂಬುದು ಅದು ಏನವಲ್ಲ ಹಿಸ್ಟೋರಿಕಲ್ ಆಗಿದೆ ಚರಿತ್ರವನ್ನು ಬರೆಯುವುದು ಅವನ ಚರಿತ್ರ ಮಾತ್ರ ಚರಿತ್ರೆ ಎಂಬುದ ಹೇಳುವಂತದ್ದು ಅದು ಯೇಸುವಿನ ಚರಿತ್ರೆ ಆಗಿದೆ ಆಮೇಲೆ ಲೋಕವನ್ನು ಎರಡು ಭಾಗವನ್ನಾಗಿ ಯೇಸು ಸ್ವಾಮಿ ಬೇತ್ಲೆಹೇಮಿನಲ್ಲಿ ಬಂದಿರುವ ನೋಡ್ತೇವೆ ಅಮೆರಿಕದವರ ದೇವರಲ್ಲ ಯೇಸು ಸ್ವಾಮಿ ನಮ್ಮ ದೇವರಾಗಿದ್ದಾನೆ ಯೇಸು ಸ್ವಾಮಿ ಲೋಕದ ರಕ್ಷಕರಾಗಿದ್ದಾನೆ ಯೇಸು ಸ್ವಾಮಿ ಇಮ್ಮಾನುವೆಲನಾಗಿದ್ದಾನೆ ದೇವರು ನಮ್ಮ ಜೊತೆ ಇದ್ದಾನೆ ಹಲ್ಲೆಲೂಯ ಇಮ್ಮಾನುವೆಲ್ ಅಂದ್ರೆ ಏನರ್ಥ ದೇವರು ನಮ್ಮ ಜೊತೆ ಇದ್ದಾನೆ ದೂರದಲ್ಲಿ ಇರುವವನಲ್ಲ ನಮ್ಮ ದೇವರು ನಮ್ಮ ಜೊತೆ ಇರುವವನಾಗಿದ್ದಾನೆ ನಮ್ಮ ದೇವರು ಆತನ ಇಲ್ಲೇ ಬಂದಿದ್ದಾನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ದೇವರು ನಮ್ಮ ಸಮಸ್ಯೆಗಳನ್ನು ಉತ್ತರಿಸಲಿಕ್ಕಿದ್ದಾನೆ ಇಲ್ಲಿಂದ ಹೋಗುವಾಗ ಸಂತೋಷದೊಂದಿಗೆ ಹೋಗಬೇಕು ಸ್ವಸ್ಥದೊಂದಿಗೆ ಹೋಗಬೇಕಾಗಿದೆ ಲೋಕದಲ್ಲಿದ್ದಾಗ ಮಾಡಿದ ಒಂದು ಕಾರ್ಯವನ್ನು ನಾನು ನೆನಪು ಮಾಡುತ್ತೇನೆ ಸುವಾರ್ತೆ ಅದೇ ಅಂಚಾಮ ಅಧ್ಯಾಯ ಅದರ ಐದನೇ ಅಧ್ಯಾಯ ಅದೇ ಅವಸಾನ ಜನ ಭಾಗ್ಯಗಳ ಇರುವತ್ತಿ ಅಂಚು ಮೊದಲ ವಾಕ್ಯ ಇಪ್ಪತ್ತೈದನೇ ವಾಕ್ಯದಿಂದ ಕೆಲವೊಂದು ವಾಕ್ಯ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೈದು ಇಲ್ಲಿ ಏನ್ ನೋಡ್ತಾ ಇದ್ದೇವೆ ಒಂದು ಓದಿಕೊಳ್ಳೋಣ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹಳ ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದುದನ್ನೆಲ್ಲ ಕಳ್ಕೊಂಡರು ರೋಗವು ಹೆಚ್ಚುತ್ತಾ ಬಂದದ್ದೇ ಇರುವತ್ತಂಜು ವರ್ಷಮಾಯಿ ರಕ್ತಸ್ರಾವಮುಳ್ಳ ಸ್ತ್ರೀ ಹನ್ನೆರಡು ವರ್ಷಗಳಿಂದ ರಕ್ತವು ಆ ಕುಸುಮ ಇರುವಂತಹ ಆ ಸ್ತ್ರೀಯು ಒಂದು ರೆಂಡು ದಿವಸದ ಪ್ರಯಾಸವಲ್ಲ ಒಂದು ಎರಡು ದಿನಗಳಂದಲ್ಲ ಇರುವತ್ತಂಜು ವರ್ಷ ಕಷ್ಟದ ಅನುಭವಿಸುತ್ತಿದ್ದ ಹನ್ನೆರಡು ವರ್ಷದ ಅದು ಕಷ್ಟವನ್ನು ಅನುಭವಿಸ್ತಾ ಇದ್ದ ಯಹೂದ ದೇಶದ ಒಂದು ಸ್ತ್ರೀಗೆ ರಕ್ತಸ್ರಾವ ಮಂಡಂಗೆ ರಕ್ತ ಕುಸುಮ ರೋಗ ಯಹೂದರ ಮಧ್ಯದಲ್ಲಿ ಇದ್ದರೆ ಯಾರ ಬಳಿಯಲ್ಲಿ ಮಾತನಾಡುವಂತ ಅವಕಾಶ ಗಂಡಸರ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ ಆಚೆ ಕಡೆ ಇರಬೇಕು ಸಮೂಹದ ಮಧ್ಯ ಸ್ಥಾನ ಜನಗಳ ಮಧ್ಯದಲ್ಲಿ ಅವರು ಬರಂಗಿಲ್ಲ ಇರುವತ್ತಿಯಂಚು ವರ್ಷಮಾಯಿ ತಳ್ಳಲ್ಪಟ್ಟ ಈ ಸಹೋದರಿ ಇಪ್ಪತ್ತೈದು ವರ್ಷಗಳಿಂದ ತಳ್ಳಲ್ಪಟ್ಟ ಈ ಸ್ತ್ರೀ ಮನಸ್ಸು ಬರುತ್ತ ಆಗ ಜೀವಿತ ನಶಿಸಿರಿಕ ತನ್ನ ಜೀವಿತದ ಎಲ್ಲವೂ ಕುಗ್ಗಿ ಹೋದಂತ ಒಂದು ಸ್ತ್ರೀಯು ಕೈಲುಳ್ಳ ಪೈಸಾ ಡಾಕ್ಟರ್ ಮಾರ್ಕ್ ಕೊಡುತ್ತ ಹಣವೆಲ್ಲ ವೆಚ್ಚ ಮಾಡಿದಳು ಅವಳ ಕೈಲಿ ಏನೂ ಇಲ್ಲ ಅವಳವಳು ಗೊತ್ತಾಯ್ತು ಯೇಸು ಸ್ವಾಮಿಯ ದಾರಿಯಾಗಿ ಬರ್ತಿದ್ದಾನೆ ಯೇಸು ಸ್ವಾಮಿಯ ಕುರಿತಾಗಿ ಚಿಕ್ಕ ಒಂದು ತಿಳುವಳಿಕೆ ಸೌಖ್ಯ ಆಕೆ ನಂಬಿದ್ರು ಇವತ್ತು ನನಗೆ ಬಿಡುಗಡೆ ಅವಳು ಏನ್ ಮಾಡಕ್ಕೋದ್ರು ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಲಿಕ್ಕೆ ಅವಳು ಪ್ರಯತ್ನಿಸಿದ್ರು ಪತ್ರೋಸ್ ನೋಡಿ ಯೋಹಾನ ನೋಡು ಅನುವಾದವನ್ನು ಚೋದಿಸಿಲ್ಲ ಪೇತ್ರನ ಬಳಿಯಲ್ಲಿ ಯೋಹಾನ ಬಳಿಯಲ್ಲಿ ಆಕೆ ಕೇಳಿಲ್ಲ ಒಂದು ವೇಳೆ ಅವರ ಹತ್ರ ಕೇಳಿದ್ರೆ ಅವ್ರು ಮುಟ್ಟಕ್ ಬಿಡ್ತಿರ್ಲಿಲ್ಲ ಅನೇಕರು ಅಲ್ಲಿ ಇಲ್ಲಿ ಹೋಗಿ ಅವರು ಇವ್ರ ಹತ್ರ ಕೇಳಿಕೊಂಡು ಯೇಸು ಸ್ವಾಮಿ ಹತ್ರ ಬರುತ್ತಾರೆ ಯೇಸು ಸ್ವಾಮಿ ಹತ್ರ ಬರ್ಲಿಕ್ಕೆ ಯಾರ ಅಭಿಪ್ರಾಯ ಕೇಳಕ್ ಹೋಗ್ಬೇಡ್ರಿ ಸ್ನಾನ ಪಡ್ತಾ ಒಂದು ಹುಡುಗನನ್ನು ನಾನು ದಿಶಾ ಸ್ನಾನ ಕೊಡ್ಲಿಕ್ಕಿದ್ದೇವೆ ಅವಾಗ ನಾನು ಆ ಹುಡುಗನ ಹತ್ರ ಕೇಳದೆ ನೀನು ಅಪ್ಪ ಅಮ್ಮನ ಹತ್ರ ನೀನು ಕೇಳದಿಯ ಎಂಬ ಆತ ಹೇಳಿದ್ರೆ ನಾನು ಕೇಳಿಲ್ಲ ಎಂಬ ನಿನ್ನ ತಂದೆ ತಾಯಿ ಹತ್ರ ಒಂದು ಮಾತು ಹೇಳಬೇಕಲ್ಲ ಮಗ ನಾನು ಕುಡಿಯುವಾಗ ಪಿಕ್ಚರ್ ನೋಡಕ್ ಹೋದಾಗ ಅಪ್ಪನ ಅಮ್ಮನ ಬಳಿ ನಾನು ಕೇಳಿಲ್ಲ ಮತ್ತೆ ದೀಕ್ಷಾ ಸ್ನಾನ ತಗೊಳ್ಳಿ ಯಾಕೆ ನನ್ನ ತಂದೆ ಹತ್ರ ಕೇಳಬೇಕು ಯೇಸು ಸ್ವಾಮಿ ಹತ್ರ ಬರಕ್ಕೆ ಊರಿನವ್ರ ಹತ್ರ ಕೇಳಬೇಕಾಗಿಲ್ಲ ವಾಕ್ಯ ಅನುಸರಿಸಲಿಕ್ಕೆ ಬೇರೆ ಯಾರ ಬಳಿ ಕೇಳಬೇಕಾಗಿಲ್ಲ ಈಕೆ ಯಾರ ಬಳಿಯಲ್ಲಿ ಕೇಳಕ್ ಹೋಗಿಲ್ಲ ಈಕೆ ಗೊತ್ತು ರಕ್ತ ಕುಸುಮ ರೋಗ ಇರುವಂತ ಗುರುವಿನ ಹತ್ರ ಹೋಗುವಂತ ಅವಕಾಶನೇ ಅವಳಿಗೆ ಯಾವ ಕಾಲದ ಪದ್ಧತಿ ಆಗಿತ್ತದು ಜೀವಿಸು ಬಿಡುತ್ತು ಆದ್ರೆ ಈಕೆಗೆ ಸಾಕಾಗಿ ಬಿಟ್ಟಿದೆ ಶರೀರ ಕ್ಷೀಣಿಸು ಆಕ
ಹಾಗೆ ಶರೀರದಲ್ಲಿ ಕುಂದಿ ಹೋಯ್ತು. ಸತ್ತು ಹೋದ್ರೆ ಸಾಕಂತ ಅವಳು ಯೋಚನೆ ಮಾಡ್ತಾಳೆ. ಅವಸಾನ ಕ್ರಿಯೆ ಹೆಂಗೆಂಗಿಲ್ಲ ಈ ದೈವಪುತ್ರನ ವಸ್ತ್ರವನ್ನು ತೊಡೋದು. ಕೊನೆಯದಾಗಿ ಆಕೆಯ ಪ್ರಯತ್ನ ಯೇಸು ಸ್ವಾಮಿ ಬಟ್ಟೆ ಆದ್ರೆ ಮುಟ್ಟಬೇಕು. ಈಕೆ ಈ ರಕ್ತಸ್ರಾವ ಇರುವಾಗ ಗೈನಕಾಲಜಿಸ್ಟ್ ಸ್ತ್ರೀ ತಜ್ಞರ ಹತ್ರ ಅವರು ಸ್ವಲ್ಪ ಮಾತ್ರೆಗಳು ಬರುತ್ತೆ, ಕುರ್ಚ ಚೆಕ್ಅಪ್ ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಮಾಡಿದ್ರು. ಆ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಹೃದಯದ ಬಡಿತ ಜಾಸ್ತಿ ಇದೆ. ಹೃದಯದ ಡಾಕ್ಟರ್ ನೋಡಿಸಿರಿ ಅಲ್ಲಿಂದ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಹೃದಯದ ತಜ್ಞರ ಹತ್ರ ಹೋಗ್ತಾರೆ. ಅವರೆಲ್ಲ ಅನೇಕ ಚೆಕಿಂಗ್ ಮಾಡಿದ್ರು, ಬೇರೆ ಸ್ವಲ್ಪ ಮಾತ್ರ ಎಲ್ಲ ಕೊಟ್ಟು ನೋಡ್ಕೊಂಡು ಆಮೇಲೆ ಕಣ್ಣು ನೋಡ್ಬಿಟ್ಟು ಆ ಡಾಕ್ಟರ್ ಹೇಳಿದ್ರು ನಿನಗೆ ರಕ್ತ ಕಡಿಮೆ ಇದೆ, ಆದ್ರಿಂದ ಇನ್ನೊಂದು ಡಾಕ್ಟರ್ ನೋಡ್ರಿ. ಈಗ ಒಂದೊಂದು ಡಾಕ್ಟರ್ ಹತ್ರ ಹೋಗಿ ಎಲ್ಲಾ ದುಡ್ಡು ಖರ್ಚು ಮಾಡಿ ಆಕೆ ಕೊನೆಯದಾಗಿ ಬರೆದಾಗ್ಬಿಟ್ಟರು. ಹಿಂಗೆ ವಿಷಮಿಸಿ 25 ವರ್ಷವಾಗಿ ಕಾತಿರಿಕೆ ಸಹೋದರಿ 25 ವರ್ಷದಿಂದ ಅವಳು ಕಾಯ್ತಾ ಇದ್ದಾಳೆ. ಅವಳ ಸಹಾಯಕ್ಕೆ ಸಮೂಹದಲ್ಲಿ ಯಾರಿಲ್ಲ, ಆಕೆಗೆ ಸಹಾಯ ಮಾಡಕ್ಕೆ ಯಾರಿಲ್ಲ, ವೈದ್ಯರಿಲ್ಲ ಆಕೆ ಸಹಾಯ ಮಾಡಿ. ಅವಕ್ಕೆ ಮನಸ್ಸಿಲಾಯಿ ಆಕೆಗೆ ಅರ್ಥ ಆಯ್ತು ಯೇಸು ಬರುತ್ತೆ, ಯೇಸು ಬರ್ತಾ ಇದ್ದಾನೆ, ಯೇಸು ಇವಡೆ ಉಂಡ, ಇವತ್ತು ಯೇಸು ಇಲ್ಲಿದ್ದಾನೆ. ವಿಶ್ವಾಸ ತೊಡಗಿದ ಕೈ ತೀಟಿ ಅವನೇ ಒಂದು ತೊಟ್ಟ ನಂಬಿಕೆ ಮೇಲೆ ಕೈ ಚಾಚಿ ಆತನು ಹುಟ್ಟಿದನೆ. ಇವತ್ತು ಸ್ವಸ್ಥನೆ ಆಗುತ್ತದೆ, ಇವತ್ತು ಬಿಡುಗಡೆ ಆಗುತ್ತದೆ, ನಿಮ್ಮ ಸಮಸ್ಯೆಗಳು ನೀಗುವಂತಾಗಿರುತ್ತದೆ. ಈಕೆ ಬಹಳ ಭಯದಿಂದ ಹಿಂದೆಗಡೆಯಿಂದ ಹೋದಳು, ಮುಂದಿನ ಬರಲಿಕ್ಕೆ ಭಯ ಆಗುತ್ತೆ. ಜನ ನೋಡಿದ್ರೆ ಏನಂತಾರೆ, ಹಿಂದಿನಡೆಯಿಂದ ಬಂದು ತೊಟ್ಟು ಯಾರು ನೋಡದಂತ ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದರು. ಆಗಲೆ ಸೌಖ್ಯವಾಯಿತು, ವಿತ್ಇನ್ ಸೆಕೆಂಡ್, ಒಂದೇ ಸೆಕೆಂಡ್ ನಲ್ಲಿ ಆಕೆಗೆ ಸ್ವಸ್ಥವಾಯಿತು. 25 ವರ್ಷದಿಂದ ಪ್ರಯಾಸ ಪಟ್ಟಂತ ಸ್ತ್ರೀ ಒಂದು ಸೆಕೆಂಡ್ ಅಲ್ಲಿ ಸ್ವಸ್ಥ, ಆಕೆಗೆ ಸಂತೋಷ ಬಂತು, ಸಮಾಧಾನ ಬಂತು. ಇಂದು ತಿರುಗಿ ಓಡಿಬಿಡಾನೆ ಯಾರತ್ರ ಹೇಳ್ಬೇಡ, ಮನೆಗೆ ಹೋಗ್ಬಿಡಾನೆ ಅಂತಳು. ಆದ್ರೆ ಕರ್ತನ ಆಕೆ ಎರಡು ವಾಕ್ಯ ಏನಂತದೆ, ವಾಕ್ಯ ಬಳಿಕ ತೊಟ್ಟದ ಯಾರಿಂದ ನಿನ್ನ ಮುಟ್ಟಿದರು, ಯಾರ ನನ್ನ ಮುಟ್ಟಿದರು, ಹಲ್ಲೆಲೂಯಾ, ಯಾರ ನನ್ನ ಮುಟ್ಟಿದರು. ಎಲ್ಲರೂ ಯೇಸುಸ್ವಾಮಿ ಮುಟ್ಟುತ್ತಾ ಇದ್ದಾರೆ, ಶಿಷ್ಯರು ಎಲ್ಲರೂ ನಿನ್ ಮುಟ್ತಾ ಇದಾರಲ್ಲ ಸ್ವಾಮಿ, ಯಾರು ನನ್ನ ಮುಟ್ಟಿದ್ರು ಅಂದ್ರೆ ಏನ್ ಏನ್ ಹೇಳಲ್ಲ ಸ್ವಾಮಿ. ಇಷ್ಟು ಜನರ ಗುಂಪಿನ ಎಲ್ಲರೂ ನನ್ನ ಗುದ್ದಾಡ್ತಾ ಇರುವ, ಯಾರು ನನ್ನನ್ನು ಮುಟ್ಟಿದ್ರೆ ಮುದಾಯಿ ಕೇಳಿದ್ರೆ ನಾವೇನು ಉತ್ತರ ಕೊಡೋಣ. ಯೇಸು ಸ್ವಾಮಿ ಹೇಳಿದ್ರು, ಶಕ್ತಿ ಒಳಗಿ, ನನ್ನಿಂದ ಶಕ್ತಿಯು ಹೊರಟು ಬಂದಿತ್ತು, ಬೇರೆಯವರನ್ನ ಸುಮ್ಮನೆ ತಳ್ಳಿದ್ರು, ಅನೇಕ ಮುಟ್ಟಿ ನೋಡಿದ್ರು. ವಿಶ್ವಾಸ ತೊಡರು ಸ್ತ್ರೀ ತೊಟ್ಟಪ್ಪ, ಆದ್ರೆ ನಂಬಿಕೆಯಿಂದ ಯಾರೋ ಒಬ್ಬರು ಮುಟ್ಟಿದಾಗ ಶಕ್ತಿ ಒಳಗಿ ಆದ್ರೆ ಶಕ್ತಿ ಯೇಸು ಸ್ವಾಮಿ ಮುಟ್ಟುವಾಗ ವಿಶ್ವಾಸ ನಂಬಿಕೆಯಿಂದ ಮುಟ್ಟಬೇಕು. ದೇವರ ವಾಕ್ಯ ಕೇಳುವಾಗ ವಿಶ್ವಾಸ ನಂಬಿಕೆಯಿಂದ ಕೇಳಬೇಕು. ಇವತ್ತು ಈ ಕೇಳುವ ವಾಕ್ಯ ನನ್ನ ಜೀವನದಲ್ಲಿ ಸಂಭವಿಸುತ್ತೆ ಎಂಬ ನಂಬಿಕೆ ಇರಬೇಕು. ಲಾಟ್ರಿ ಮಾರುವಂತ ಏನಂತ ಅವನ್ ಹೇಳ್ತಾನೆ, ನಾಳೆ 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 ಎಂಬುದ ಅವನು ಇವತ್ತು ಕೊಡ್ತೀನಿ ಎಂಬುದಾಗ ಲಾಟ್ರಿ ಅವನು ನಾಳೆ ನಾಳೆ ಎಂಬುದ ಹೇಳ್ತೀನಿ. ಸೈತಾನಿ ಕೂಡ ಹಂಗ ಹೇಳ್ತಾನೆ, ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ. ಇವತ್ತು ನಿನಗೆ ತೊಂದರೆ ಕೊಡ್ತಾನೆ, ನಾಳೆ ಉದ್ಧಾರ ಮಾಡ್ತೀನಿ ಅಂತ ಸೈತಾನ ಹೇಳ್ತಾನೆ, ಆದ್ರೆ ನಡೆಯಲ್ಲ ಕರ್ತನೆ ಹಾಗಲ್ಲ. ಈ ದಿನವೂ ರಕ್ಷಣೆಯ ದಿನವಾಗಿದೆ, ಇವತ್ತು ಸ್ವಸ್ಥತೆಯ ದಿನವಾಗಿದೆ, ಇವತ್ತು ಅಭಿಷೇಕ ದಿನವಾಗಿದೆ, ಇವತ್ತು ಬಿಡುಗಡೆಯ ದಿನವಾಗಿದೆ. ನಾಳೆ ಎಲ್ಲ ಸ್ವಾಮಿ ಕೊಡೋದು ಇವತ್ತೇ, ಇವತ್ತೇ ಸ್ವಾಮಿ ಕೊಡ್ತಾನೆ. ನಂಬಿಕೆಯಿಂದ ಆತನನ್ನು ಕೈ ಚಾಚಿ ಮುಟ್ಟಬೇಕು ನೀನು. ಆಮೇಲೆ ದೇವರ ಶಕ್ತಿ ಇಲ್ಲಿ ಪ್ರಭಾವ ಆಗುತ್ತದೆ, ಎಲೆಕ್ಟ್ರಿಸಿಟಿ ಕರೆಂಟ್ ಶಕ್ತಿ ಬರುವ ಹಾಗೆ ಕರ್ತನ ಶಕ್ತಿ ನಿಮಗೆ ಇದೆ. ಹಲ್ಲೆಲೂಯಾ.
ಪರೀಕ್ಷೆ ಈ ಚೋದ್ಯ ಯೇಸು ಸ್ವಾಮಿ ಪ್ರಶ್ನೆ ಕೇಳುವ ಅವಳ ಮುಳಗಿ ಕೇಳಪ್ಪ ಅಲ್ಲಿ ಎಲ್ಲರೂ ಕೇಳಿಸುವಾಗ ಇವಕ್ಕ ಮನಸ್ಸಿಲಾಗಿ ಇವಳೆ ಪಿಡಿಚು ಈಕೆ ಗೊತ್ತಾಯ್ತು ನಾನು ಸಿಗಾತೊಂಡೆ ಬೇರೆಚ್ಚಿಕೊಂಡು ಅವಳ ಮುಂಬೆ ಬಂದ ಅವಳು ನಡುಗುತ್ತಾ ಸ್ವಾಮಿ ಹತ್ರ ಬಂದ್ರು ಒಂದು ಪಾವ ಸಹೋದರಿ ಒಂದು ಬಡ ಆ ಹೆಂಗಸು 25 ವರ್ಷ ಕಷ್ಟಪಟ್ಟ ಶೇಷ 25 ವರ್ಷದಿಂದ ತೊಂದರೆಗೆ ಒಳಪಟ್ಟು ಬಂದೊಂದು ತೊಟ್ಟ ಸೌಖ್ಯ ಕೊಂಡು ಹೋಗಿದ್ದಪ್ಪ ಹಿಂದೆ ಬಂದು ಆದ್ರೆ ಬಟ್ಟೆ ಮುಟ್ಟಿ ಸ್ವಸ್ಥವಾಗಿ ಹಿಂದಿರುಗಿ ಹೋಗುವಾಗ ದೈವ ಬಿಡಲಿಲ್ಲ ಯೇಸುವಿನ ಬಿಡಲಿಲ್ಲ ಅವಳನ್ನು ಪೊರಗಿಂದ ಮೇಡಿಕ್ಕಿನ ಗವರ್ಮೆಂಟ್ ಆಫೀಸಿಲ ಈ ಹಿಂದ್ಗಡೆಯಿಂದ ಕೊಡುವಂತದ್ದು ಸರ್ಕಾರ ಆಫೀಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಾ ಹೊರಗಿಂದ ಪೊಲೀಸ್ ಸ್ಟೇಷನ್ ಹೋದ್ರೆ ಹಿಂದ್ಗಡೆಯಿಂದ ರಾಜಕೀಯ ವ್ಯಕ್ತಿ ಹತ್ರ ಹೋದ್ರೆ ಹಿಂದ್ಗಡೆ ಆದ್ರೆ ಪರಲೋಕ ಕೊಡೋದು ಎಲ್ಲ ಸ್ಟ್ರೈಟ್ ಆಗಿ ಮನುಷ್ಯರನ್ನು ಭಯಪಟ್ಟುಕೊಂಡು ಏಸು ಸ್ವಾಮಿ ಹತ್ರ ಬರಕ್ ಆಗುದಿಲ್ಲ ಕೆಲವರಿಗೆ ಕೆಲವರು ಕೇಳಿದ್ರೆ ಭಯಂಕರ ಭಯ ಬಿಜೆಪಿ ಕೆಲವರು ಬಿಜೆಪಿ ಅಂದ್ರೆ ಭಯ ಭಯಪಡಬೇಡ ಸ್ವಾಮಿ ಜನರನ್ನು ಕರ್ಕೊಂಡ್ ಬರ್ತಾನೆ ಬಿಜೆಪಿ ಅಂದ್ರೆ ಜೀಸಸ್ ಟು ಪೀಪಲ್ ಯೇಸು ಸ್ವಾಮಿ ಜನಗಳನ್ನು ಕರ್ಕೊಂಡ್ ಬರ್ತಾನೆ ಅಂತ ಅದೇ ಅರ್ಥ ಎಲ್ಲರೂ ನಮ್ಮ ಸ್ನೇಹಿತರಾಗಿದ್ದಾರೆ ಭಯಪಡಬೇಡ ಯಾರನ್ನು ದೇವರಿಗೆ ತಿಳಿಯದೆ ಯಾರು ನಿನ್ನ ಮುಟ್ಟಕ್ಕಾಗಲ್ಲ ದೇವರು ಹೇಳದೆ ಯಾರು ನಿನ್ನ ಮೇಲೆ ಮಣ್ಣನ್ನು ಹಾಕಲ್ಲ ಯೇಸು ಸ್ವಾಮಿಯನ್ನು ಕುಟುಂಬದ ನೇರವಾಗಿ ಆತ ಧೈರ್ಯವಾಗಿ ಬರಬೇಕು ಅವಿಸ್ಕೊಂಡು ಆತ್ರ ಬೆಳೆಯಲು ಬರಬೇಕ್ರಿ ಎಷ್ಟು ಜನ ಧೈರ್ಯ ಉಳ್ಳವರಾಗಿರ್ತೀರ ಇವತ್ತು ಕೆಲವರು ಒಬ್ಬಂಟಿಗರಾಗಿ ಮನೆಯಿಂದ ಬಂದಿದ್ದಾರೆ ಕೆಲವರು ಗಂಡನನ್ನು ಭಯಪಟ್ಟು ಅವಿಸ್ಕೊಂಡು ಬಂದಿದ್ದೀರ ಈಗಲೂ ಕೆಲವರಿಗೆ ಹೇಗೆ ಆರಾಧನೆ ಮಾಡಲಿ ಎಂಬುದಾಗಿ ಭಯಪಡ್ತಾ ಇದ್ದೀವಿ ಆದ್ರೆ ದೇವರಿದ್ರಿಂದ ನೀನು ಅಭಿಷೇಕ ಮಾಡ್ಲಿಕ್ಕೆ ನಿನ್ನ ಒಂದು ಶೈಲಿ ವ್ಯತ್ಯಾಸ ಆಗುತ್ತದೆ ನಿನ್ನ ಹೊಸ ಶಕ್ತಿ ಆಗುತ್ತದೆ ಆಮೇಲೆ ಕುಡುಕನಾಗಿರುವ ಗಂಡನನ್ನು ಸ್ವಾಮಿ ಈಗ ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೈತಾನನ ಹಿಂದೆ ಹೋಗುವಂತ ನಿನ್ನನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ ಇವತ್ತು ನಿನ್ನ ಬಂಧನಗಳ ಬಿಚ್ಚಲಿಕ್ಕೆ ದೇವರನ್ನು ಆರಾಧಿಸುವುದು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು ಈ ಮೆಡಿಕಲ್ ಔಷಧಿ ಕೊಡುವಂತವರು ಕ್ಯಾಲೆಂಡರ್ ತಗೊಂಡು ನಮ್ಮ ಹತ್ರ ಬಂದ ಜಾರ್ಜ್ ಕೋವೂರ್ ನನ್ನ ಹೆಸರು ನೋಡಿಬಿಟ್ಟು ಜಾರ್ಜ್ ಕೋವೂರ್ ಇವರು ಯಾವ ಕ್ಯಾಲೆಂಡರ್ ಕೊಡ್ಲಿ ಕ್ರಿಸ್ಟಿಯನ್ ಕ್ಯಾಲೆಂಡರ್ ಕೊಡ್ಬೇಕಾ ಹಿಂದೂ ಕ್ಯಾಲೆಂಡರ್ ಕೊಡ್ಬೇಕಂತ ಅವ್ರು ನೋಡ್ತಾರೆ ತೀರ್ಮಾನಿಸಿ ಕ್ರಿಸ್ಟಿಯನ್ ಆಮೇಲೆ ಅವರು ಕ್ರಿಸ್ಟಿಯನ್ ಕ್ಯಾಲೆಂಡರ್ ತಗೊಂಡ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸರ್ ಅಂತ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಅಂತ ಕೊಟ್ಟು ಆ ಕ್ಯಾಲೆಂಡರ್ ಕೊಡ್ತಾರೆ ನಾನು ಯೇಸು ಸ್ವಾಮಿಯ ಚಿತ್ರ ನೋಡಿಬಿಟ್ಟು ಅವ್ರ ಹತ್ರ ಇದು ಯಾರು ಫೋಟೋಪ್ಪ ಅಂತ ಅದು ಯೇಸುವಿನ ಅಲ್ಲ ಅದೊಂದು ಫೋಟೋ ಅದು ಬರೀ ಒಂದು ಫೋಟೋ ಅಷ್ಟೇ ಒಂದು ಕಾರಣವಶಾಲೂ ಒಂದು ರೂಪವೂ ಬಕ್ಕರುದು ಯಾವುದೇ ಕಾರಣದಿಂದಲೂ ಯೇಸು ಸ್ವಾಮಿ ಎಂಬ ಯಾವ ರೂಪವನ್ನು ನಾವು ಇಟ್ಕೊಳ್ಳಬಾರದು ದೇವರು ಆತ್ಮನಾಗಿದ್ದಾನೆ ಆತನು ಆತ್ಮನಾಗಿದ್ದಾನೆ ಆರಾಧನೆ ಮಾಡುವಂತ ಆತ್ಮನಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು ಕಾರಣವಶಾಲೂ ಯಾವುದೇ ರೂಪಗಳನ್ನು ಬಿಂಬಗಳನ್ನು ಇಟ್ಕೊಳ್ಳಬಾರದು ಯೇಸು ಸ್ವಾಮಿ ಎಂದು ರೂಪತ್ತೇ ವೆಕ್ಕುಂಬೋಳ್ ನಾವೊಂದು ರೂಪವನ್ನು ಇಟ್ಟುಕೊಳ್ಳುವ ಅವಳಲ್ಲಿ ದುಷ್ಟ ಶಕ್ತಿ ವೆಳಿಪಡು ಅಲ್ಲೊಂದು ಪೈಜಾಜಿ ಶಕ್ತಿ ದೈವ ಶಕ್ತಿಗೆ ಎದುರಾಗಿ ನಿನ್ನೆ ತಾಕಡ್ಕೊಂಡು ಹೋಗುವುದು ರಾಶಕ್ತ ಶಕ್ತಿ ದೇವರ ಶಕ್ತಿಗೆ ವಿರೋಧವಾಗಿ ನಿನ್ನನ್ನು ಹಾಳು ಮಾಡುವುದಕ್ಕೆ ದುರಾತ್ಮನು ದೇವರನ್ನು ಆರಾಧನೆ ಮಾಡುವುದು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವುದು ಹಾಗೆ ಆರಾಧನೆ ಮಾಡುವುದಕ್ಕೆ ಯಾಕೆ ನರ ಡಾಕ್ಟರ್ ಆಸ್ಪತ್ರೆ ಮುಚ್ಚಿ ಇಲ್ಲಿ ತನಕ ಬಂದು ಹೋಗುದಾಗಿ ಹೇಳುವಾಗ ನಾನು ಹುಟ್ಟಿದಾಗ ನಿಮ್ಮತ್ತರ ನಿಮ್ಮ ತರ ಜಾಣನಾಗಿ ಹುಟ್ಟಿಲ್ಲ ತಲೆಯ ಚೆರಿಯ ಶರೀರವುಳ್ಳ ಒಂದು
ಒಂದು ದೊಡ್ಡ ತಲೆಯ ಚಿಕ್ಕ ಶರೀರ ಇದ್ದಂತ ಒಂದು ರೋಗಿಯಾದ ಹುಡುಗನಾಗಿ ನಾನು ಹುಟ್ಟಿದೆ. ಹೈಡ್ರೋಸಫಾಲಸ್, ಹೈಡ್ರೋಸಫಾಲಸ್ ಅಂತ ಒಂದು ರೋಗ, ತಲೆ ಫುಲ್ ನೀರು ತುಂಬಿಕೊಂಡಿತ್ತು. ನಿಮ್ಮ ಪೋಲೆ ಭಾಗ್ಯಮುಳ್ಳ ಹುಟ್ಟಿಯಾಟಲ್ಲ ನಾನು ಜನಿಸಿದೆ. ನಿಮ್ಮ ಹಾಗೆ ಒಳ್ಳೆಯ ಹುಡುಗನಾಗಿ ನಾನು ಹುಟ್ಟಲಿಲ್ಲ. ಎಂದು ಅಪ್ಪಚ್ಚನೂ ಅಮ್ಮಚ್ಚಿಯೂ ಅರಿಯಾವುನ ಡಾಕ್ಟರ್ ಮಾರಿ ಒಕ್ಕ ಕಾಣಿಚು. ನನ್ನ ತಂದೆ ತಾಯಿ ಅವರು ತಿಳಿದ ಎಲ್ಲ ಡಾಕ್ಟರ್ ಬಳಿ ಇಲ್ಲ, ಎಲ್ಲರೂ ಪರಿಣಿ ಕುಟ್ಟಿ ಜೀವಕ್ಕೆ ಇಲ್ಲ, ಎಲ್ಲರೂ ಹೇಳಿದ್ರು ಈ ಹುಡುಗ ಉಳ್ಕೊಳ್ಳೋದಿಲ್ಲ, ಈ ಹುಟ್ಟಿಗೆ ಬುದ್ಧಿ ಉಂಟಾಗಿಯೇ ಇಲ್ಲ, ಈ ಹುಡುಗನಿಗೆ ಬುದ್ಧಿ ಸಿಗಲ್ಲ. ನಮ್ಮನ್ನ ನೋಡಿ ಅನೇಕ ಹೇಳ್ತಾರೆ ಉದ್ದಾರ ಆಗಲ್ಲ ಅಂತ ಹೇಳ್ತಾರೆ, ನೇರೆ ಆಗಿಲ್ಲ, ಇವನು ಸರಿ ಆಗಲ್ಲ ಅಂತ. ಎಂತ ಪ್ರಯೋಜನ, ಏನ್ ಪ್ರಯೋಜನ ಅಂತ ಹಂಗೆಲ್ಲ ಪರಿಮೆ ಬೇಡಿಕೆರದ. ಹಂಗೆಲ್ಲ ಹೇಳುವಾಗ ನೀವು ಭಯಪಡ, ದೈವನ್ ನೋಕಿಟ್ಟು ಬರೆಯಲು ನಲ್ಲದಾಗು, ದೇವರು ನೋಡ್ಬಿಟ್ಟು ಹೇಳ್ತಾನೆ ಒಳ್ಳೆ ಆಗುತ್ತೆ ಅಂತ. ನಮ್ಮನ್ನ ನಮ್ಮ ಸ್ನೇಹಿಕಿನ ದೈವ, ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮ ಆಗ್ರಹಿಕ್ಕೆ ದೇವರು, ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಬಯಸುವ ದೇವರು, ಈ ದೇಶತ್ತೆ ಚೇಳೂರ್ನ ಅನುಗ್ರಹಿಕ್ಕೆ ಆಗ್ರಹಿಕ್ಕೆ, ಈ ಚೇಳೂರ್ ಪಟ್ಟಣವನ್ನು ಆಶೀರ್ವಹಿಸಲಿಕ್ಕೆ ದೇವರು ಬಯಸುವ, ನೆಟ್ಟೂರ್ನ ಅನುಗ್ರಹಿಕ್ಕೆ ಆಗ್ರಹಿಕ್ಕೆ, ನೆಟ್ಟೂರಿನ ದೇವರು ಆಶೀರ್ವಹಿಸಲಿಕ್ಕೆ ಬಯಸುವ, ಗುಪ್ಪಿ ಪಟ್ಟಣವನ್ನು ಆಶೀರ್ವಾದ ಮಾಡ್ಲಿಕ್ಕೆ ಬಯಸುವ, ನೀವು ಮುಖಾಂತರ ಆಶೀರ್ವಾದ ಬರ್ತದೆ. ಆ ಕಾಲದಲ್ಲಿ ಆಪರೇಷನ್ ಮಾಡ್ಲಿಕ್ಕೆ ನಾಲ್ಕು ಸರಿ ತಲೆ ಒಳಗಡೆ ಅಂದ್ರೆ ನೀರು ತೆಗೆದು ಬಿಟ್ಟು ಮನೆಗೆ ಕಳಿಸ್ಬಿಟ್ಟು ಭಾರತ ದೇಶದ ಮೊದಲನೆಯ ಒಂದು ಮೆದುಳು ತಜ್ಞನಾದಂತ ಒಬ್ಬ ಡಾಕ್ಟರ್, ನನ್ನನ್ನು ಕಲಿಸಿದಂತ ಜೇಕಬ್ ಇಬ್ರಾಹಿಂ, ಬೆಲ್ಲೂರಿನಲ್ಲಿರುವಂತ ದೊಡ್ಡ ದೊಡ್ಡ ಡಾಕ್ಟರ್ ನೋಡಿಬಿಟ್ಟು ಹೇಳಿದ್ರು ಈ ಮಗುಗೆ ಯಾವ ಬೆಳವಣಿಗೆನೂ ಆಗುದಿಲ್ಲ, ಬುದ್ಧಿ ಉಂಟಾಗೇ ಇಲ್ಲ, ಇವನಿಗೆ ಯಾವುದೇ ಮೆದುಳಿನ ಬೆಳವಣಿಗೆ ಆಗಲ್ಲ. ಶಾಸ್ತ್ರ ಎನ್ನೇ ಕೈಬಿಟ್ಟು, ನಾನು ಇವತ್ತು ಓದಿದಂತ ಈ ಶಾಸ್ತ್ರ ನನ್ನ ಕೈಬಿಟ್ಬಿಟ್ರು. ಆದ್ರೆ ಇವತ್ತು ಅಂದ ಮಕ್ಕಳನ್ನ ನಾನು ಆಪರೇಷನ್ ಮಾಡ್ತೇನೆ, ತಲೆ ಒಳಗಡೆ ಒಂದು ಪೈಪ್ ಹೊಟ್ಟೆ ಒಳಗಡೆ ಹಾಕ್ಬಿಟ್ಟು ನಾನು ಸರ್ಜರಿಯನ್ನು ಆಪರೇಷನ್ ಮಾಡ್ತೇನೆ. ಆ ಕಾಲದಲ್ಲಿ ಅಂತ ಆಪರೇಷನ್ ಇರ್ಲಿ, ಆಪರೇಷನ್ ಇಲ್ಲ ಅಂದ್ರೆ ಆ ಕಾಲದಲ್ಲಿ ಆಪರೇಷನ್ ಇಲ್ಲದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೆ. ಆಪರೇಷನ್ ಉಂಟಾದ್ರೆ ಯಾರಿಗೆ ತಲೆ ಕತ್ತಿ ವಚ್ಚೇನೆ, ಆಪರೇಷನ್ ಇದ್ರೆ ಯಾರಾದ್ರೂ ನನ್ನ ತಲೆಯೆಲ್ಲ ಕುಯ್ದಾಕ್ಬಿಡ್ತಿದ್ರೆ, ಆಪರೇಷನ್ ಚೆಯ್ಯಾನ್ ಸಾಧ್ಯ, ಯಾರ ಕೈಯಲ್ಲೂ ನನ್ನನ್ನು ಸರಿಪಡಿಸಕಾಗಿಲ್ಲ. ಅಂಗನೆ ಅವರು ತಳ್ಳಿ ಎಂದ ಅಪ್ಪಚ್ಚನ ಅಮ್ಮಚ್ಚಿ ಬೀಟಿ ಬಂದು ನನ್ನನ್ನು ಹಾಗೆ ಎಲ್ಲರೂ ತಳ್ಳಿಬಿಟ್ರು. ನನ್ನ ತಂದೆ ತಾಯಿಗಳು ನನ್ನನ್ನು ಎತ್ಕೊಂಡು ಮನೆಗೆ ಬಂತು. ಅವರಿಗೆ 121 ಸಂಕೀರ್ತನ ಮರೆಯಾವಾಯಿತು, ಅವರಿಗೆ 121ನೇ ಕೀರ್ತನೆ ಗೊತ್ತಿತ್ತು. ಎಂದಾನ ಅವಳ ಪರಯನದ ಅಲ್ಲಿ ಏನು ಹೇಳುತ್ತದೆ, ನನ್ನ ಕಣ್ಣುಗಳನ್ನು ಪರ್ವತ ಕಡೆಗೆ ಎತ್ತುತ್ತೇನೆ, ನನ್ನ ಸಹಾಯವನ್ನು ಬರುತ್ತದೆ, ನನ್ನ ಸಹಾಯ ಆಕಾಶ ಭೂಮಿಯನ್ನು ಉಂಟು ಮಾಡಿದೆ ಯಹೋವನಿಂದಲೇ. ಇನ್ನು ಪಗಲು ನಿಮ್ಮ ಸಹಾಯ ಈ ದಿನದಲ್ಲಿ ನಿಮಗೆ ಸಹಾಯ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದೆ ಯಹೋವನಿಂದಲೇ. ನಿಮಗೆ ಸಹಾಯ ನಮ್ಮ ಕೈಯಿಂದ ಉಂಟು ಮಾಡಿದ ದೇವರು, ನಮ್ಮೇ ಸೃಷ್ಟಿಸಿದ ದೈವ, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅಮ್ಮೆಯ ಉದರದಲ್ಲಿ ಉರಿವಾಗದನೆ ಒಮ್ಮೆ ನಮ್ಮ ಕಂಡೊರು ದೈವವುಂಟು. ನಾನು ನೀವು ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನೋಡಿದಂತ ದೇವರು. ನಮ್ಮ ಜೀವನದಲ್ಲಿ ಅವಸಾನ ದಿವಸಂ ವರೆ ಅರಿಯಾವನೊರು ದೈವವುಂಟು. ನಮ್ಮ ಜೀವನದ ಆದಿಯಿಂದ ಕೊನೆಯ ದಿನ ತನಕ ನೋಡಿದಂತ ದೇವರು. ಆ ದೈವ ಮಾಡಿ ಸಂಸಾರಿಸಿಕೊಂಡಿರಿಕನು. ಆ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾನೆ. ದೈವದಿಂದ ಮಾತ್ರವಿಲ್ಲಾತ ವಚನ ಮಾಡಿದನು ಕೇಳ್ಕೊಂಡಿರಿಕನು. ಆ ದೇವರ ಸುಂದರವಾದ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನ್ನ ತಂದೆ ತಾಯಿ ಬಳಿ ಮಾತಾಡಿದ ಸುವಾರ್ತೆಯಿಂದ ರಾಜ್ಯವು ನೀತಿ ಅನ್ವೇಷಿಕ ಅದರ ಸಗಲವನ್ನು ಲಭಿಕ್ಕುವುದು. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕ ಪಡ್ರಿ, ಅದರ ಜೊತೆಯಲ್ಲಿ ಎಲ್ಲವನ್ನು ಕೊಡ್ತೇನೆ. ಶಾರ್ದಚ್ಚಿ ಕಡಕನ ಕುಂಜಿನ ವೆಲ್ಯ ಮಚ್ಚಿನ ಕೈ ಕೊಡ್ತಿಟ್ಟು, ಯಾವಾಗಲೂ ವಾಂತಿ ಮಾಡ್ತಾ ಇರುವಂತ ಹುಡುಗನನ್ನು ನನ್ನ ಅಜ್ಜಿಯ ಬಳಿಯಲ್ಲಿ ಕೊಟ್ಟುಬಿಟ್ಟು ಅವರಿಗೆ ಪುಸ್ತಕ ಬಿಡಿಸಿಕೊಂಡು
ನನ್ನ ತಂದೆ ತಾಯಿ ಪುಸ್ತಕವನ್ನು ಓದಿಕೊಂಡು ತಿರುಗಾಡ ಕೇಳ್ತಾರೆ. ಯೇಸು ಕ್ರಿಸ್ತು ಪಾಪಿಗಳ ರಕ್ಷಕನು, ಯೇಸು ಸ್ವಾಮಿ ಪಾಪವನ್ನು ಕ್ಷಮಿಸುತ್ತಾನೆ, ರೋಗಿಗಳ ಸೌಖ್ಯವಾಗುತ್ತಾನೆ, ಯೇಸು ಸ್ವಾಮಿ ರೋಗಿಗಳನ್ನು ಸ್ವಸ್ಥಪಡಿಸುತ್ತಾನೆ, ಯೇಸು ಕ್ರಿಸ್ತು ರಾಜಾವಾಗಿ ಬರುತ್ತಾನೆ, ಯೇಸು ಸ್ವಾಮಿ ಅರಸನಾಗಿ ಬರುತ್ತಾನೆ. ಹೀಗೆ ಸುವಾರ್ತೆ ಸಾರ್ಲಿಕ್ಕೆ ನನ್ನ ತಂದೆ ತಾಯಿ ತೀರ್ಮಾನ ಮಾಡಿ ಅವರು ದೇವರ ಸೇವೆಗಾಗಿ ಹೊರಟು ಹೋದಾಗ ದೇವರು ನನಗೋಸ್ಕರ ಇಳಿದು ಬಂದನು. ದೇವರ ರಾಜ್ಯಕ್ಕಾಗಿ ನೀವು ಹೆಚ್ಚುಗಳನ್ನು ಇಡುವ ದೇವರ ರಾಜ್ಯವು ನಿನ್ನ ಬಳಿಯಲ್ಲಿ ಬರುತ್ತದೆ. ಇವತ್ತು ಮೀಟಿಂಗ್ ಮುಗಿಸಿ ಮನೆಗೆ ಹೋಗುವ ದೈವತ್ತಿನ ತೇಜಸ್ಸು ಶಕ್ತಿ ಎಡ್ಕೊಂಡು ಹೋಗಿ ಕಳಿಜಾ ದೇವರ ಮಹಿಮೆ ಪ್ರಸನ್ನತೆ ಹೊತ್ಕೊಂಡು ಹೋದರೆ ಉಳ್ಳಿನ ಬೀಜಾಜಿ ತಾನೇ ಓಡಿಕೊಂಡು ಮನೆಯಲ್ಲಿ ಒಂದು ಸೈತಾನ ತಾನೇ ಓಡೋಗ್ಬಿಡ್ತಾರೆ. ಅಂತಾರಾಜ್ಯದ ಶಕ್ತಿ ತಾನೇ ದೇವರ ಮಕ್ಕಳಿಗಾಗಿ ಇಟ್ಟಿರುವುದು ಪರಲೋಕ.
ಅದ ನಿಲ್ಲಿರುವ ಯಾರು ನನಗೆ ಕೋಪ ಎಲ್ಲರೂ ಸ್ವರ್ಗಕ್ಕೆ ಹೋಗಣ ಎಲ್ಲರೂ ಪರಲೋಕದಲ್ಲಿ ಹೋಗಬೇಕು ಸ್ವರ್ಗಕ್ಕೆ ಹೋಗಬೇಕು ಜೀವನದ ಪುಸ್ತಕದಲ್ಲಿ ಪೇರು ಬೇಡ ಪರಲೋಕ ಹೋಗಬೇಕಾದ್ರೆ ಜೀವಬಾಧ್ರೆ ಪಟ್ಟಿಗೆಯಲ್ಲಿ ಹೆಸರು ಇರಬೇಕು ದೈವೋ ಮಾಯಿಟ್ಟು ಬೆಂಧಂ ಬೇಡ ದೇವರ ಜೊತೆ ನಂಜನೆ ಇರಬೇಕು ದೈವದ ಶಬ್ದ ಕೇಳ್ಕೊಂಡು ಪಡಿಚಿರಿಕಣ ದೇವರ ಶಬ್ದ ಕೇಳಕ್ಕೆ ಕಲಿಬೇಕು ಯೋಹಾನನ ಸುವಿಶೇಷ 10ಆಮ ಅಧ್ಯಾಯ 27ಆಮ ವಾಕ್ಯ ಯೋಹಾನ ಸುವಿಶೇಷ 3ನೇ ಅಧ್ಯಾಯ 27ನೇ ವಾಕ್ಯ ಇರಿದೆ ಎಂದೆ ಆಡುಗಳಿಂದ ಶಬ್ದ ಕೇಳ್ತದೆ ನನ್ನ ಕುರಿಗಳು ನಿನ್ನ ಮಾತಕ್ಕೆ ಕಿವಿ ಕೊಡುತ್ತವೆ ನಿನ್ನೆ ಆಡು ಬರುವುದು ಆ ಕುರಿಗಳು ನನ್ನ ಹಿಂದೆ ಬರುತ್ತವೆ ದೈವತ್ತಿಂದ ಯಾಡಾಡೋ ದೇವರ ಕುರಿಗಳಾಗಿದ್ದೀರಾ ದೈವತ್ತಿಂದ ಶಬ್ದ ಕೇಟೇ ಬಚ್ಚಿಗೆ ದೇವರ ಶಬ್ದವನ್ನು ನೀನು ಕೇಳಬೇಕು ಎಂದೆ ಆಡುಗಳಿಂದ ಶಬ್ದ ಕೇಳ್ತದೆ ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡುತ್ತವೆ ಶಬ್ದ ಕೇಳ್ಕಾನಿಂದ ಪಡಿಕಣ ದೇವರ ಶಬ್ದವನ್ನು ಕೇಳುವುದಕ್ಕೆ ಕಲಿಯಬೇಕು ದೈವತ್ತೆ ಕಾಣಾನ ಒಂದು ಅವಕಾಶ ಉಂಟಾಗ ದೇವರನ್ನು ನೋಡುವುದಕ್ಕೆ ಬಯಸಬೇಕು ದೈವ ರಾಜ್ಯಕ್ಕೆ ವೇಣಿ ಜೀವಿಕಾರ ಪ್ರತಿಷ್ಠೆ ಬೇಡ ದೇವರ ರಾಜ್ಯಕ್ಕಾಗಿ ನಿಲ್ಲುವುದಕ್ಕೆ ಒಂದು ಅನ್ನವನ್ನು ಪ್ರತಿಷ್ಠೆ ಮಾಡಬೇಕು ಯೇಸು ಬೇಗನೆ ಬರಲಿಕ್ಕಿದ್ದಾನೆ ಈ ಒರಾಳ್ಚ ತನ್ನೇ ಲೋಕದಲ್ಲಿ 147 ಭೂಕಂಪ ಉಂಟಾಯಿ ಈ ಒಂದು ವಾರದಲ್ಲಿ ಲೋಕದಲ್ಲಿ 147 ಭೂಕಂಪಗಳಾಗೈತೆ ಇದುವರೆಗೆ ಹಂಗೆ ಉಂಟಾಯಿಲ್ಲ ಇಲ್ಲಿ ತನಕ ಹಂಗೆ ಆಗಿಲ್ಲ ಪಂಡಕ್ಕೆ ಒಂದು ವರ್ಷ 10 ಉಂಟಾಯಿ ಉಂಟಾಯಿ ಮೊದಲೆಲ್ಲ ವರ್ಷಕ್ಕೆ ಒಂದು 10 ಭೂಕಂಪ ಆಗ್ತಿತ್ತು ಈ ಒರಾಳ್ಚ 147 ಭೂಕಂಪ ಆದ್ರೆ ಈ ಒಂದೇ ವಾರದಲ್ಲಿ 147 ಭೂಕಂಪಗಳು ಪ್ರಪಂಚದ ಮೇಲೆ ಆಗೈತೆ ಎಂತಾದ್ರೆ ಅರ್ಥ ಅದರ ಅರ್ಥ ಏನು ಯೇಸು ಯೇಸು ಶೀಘ್ರವೇ ಬರಲಿದ್ದಾನೆ ಯಾಕೆ ನಾನು ಆಸ್ಪತ್ರೆಯಲ್ಲಿ ಬಾಗಿಲಾಕಿ ಬಂದಿದ್ದೇನೆ ನನಗೆ ಗೊತ್ತು ಯೇಸು ಸ್ವಾಮಿ ಬೇಗ ಬರಲಿಕ್ಕಿದ್ದಾನೆ ಅದರಿಂದ ಇಲ್ಲಿರುವ ಕೆಲವರು ಯೇಸುವನ್ನು ತಿಳಿಕೋಬೇಕು ಕೆಲವರ ಜೀವನ ಯೇಸುಗಾಗಿ ಸಮರ್ಪಣೆ ಅಭಿಷೇಕ ಹೊಂದಬೇಕು ಜೀವನ ಪಟ್ಟಿಯಲ್ಲಿ ಹೆಸರು ಬರೆಯಿರಿಕೊಳ್ಳಬೇಕು ದೇವರ ವಾಕ್ಯಗಳು ಒಳಪಡಬೇಕು ಕರ್ತನ ಬರವಣಿಗೆಗಾಗಿ ಸಿದ್ಧರಾಗಬೇಕು ಅದಕ್ಕೋಸ್ಕರ ನಾನು ಓಡಿ ಬಂದೆ ಸಾಕ್ಷಿ ಯಾವುದು ಕೇಳಿಲ್ಲ ಇವತ್ತು ನಾನು ಇಲ್ಲಿ ಬಂದ್ರೆ ತುಂಬಾ ಸಂತೋಷ ನನಗೆ ಯೂಟ್ಯೂಬಿನ ಗೇರಿ ಜಾರ್ಜ್ ಕೋವೂರ್ ನಡಿಚಾ ಇಂಗ್ಲಿಷ್ ಕಿಟ್ಟು ಇಂಗ್ಲಿಷ್ ಅರಿಯಾವ್ನವರು ಇಪ್ಪ ಇದು ನಾನ್ ಯೂಟ್ಯೂಬ್ ಇವತ್ತಿನ ಪ್ರಸಂಗ ಕೂಡ ಯೂಟ್ಯೂಬ್ ಅಲ್ಲಿ ಅದು ಕಲಿಸಲ್ಪಡುತ್ತದೆ ಇಪ್ಪ ಮೊಬೈಲ್ ಕೈಯಲ್ಲಿಲ್ಲ ಕುಳಪ್ಪಿಲ್ಲ ವೀಟಿ ಚಂದ್ರೆ ನೋಕಿಯಾ ಮತಿ ಮತ್ತೊಳ್ಳದೊಕ್ಕೆ ಕಾಣುನ ಪಕರ ಮೆಸೇಜ್ ಸ್ವರ್ಗತ್ತಿನ ದೈವತ್ತಿನ ಭಜನೆ ಕೇಕಾ ಪಡಿಕೆ ಬೇರೆ ಅದು ನೋಡೋದಕ್ಕಿಂತ ಈ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯ ಬರ್ತದೆ ಅಂತ ಕೇಳ್ರಿ ಜಾರ್ಜ್ ಕೋವೂರ್ KOVOOR ಕೋವೂರ್ ನಡಿಚು ಕಳಿಞ್ಞಾ ಒತ್ತಿರಿ ಇಂಗ್ಲಿಷ್ ಅರಿಯಾವನ ಮೆಸೇಜ್ ಉಂಟಾಯಿರಿಕೆ ಅಲ್ಲಿ ಜಾರ್ಜ್ ಕೋವೂರ್ ನಾವು ಪ್ರಿಂಟ್ ಮಾಡಿದರೆ ಅವರು ಮಾಡಿದಂತ ಮೆಸೇಜ್ಗಳು ಪ್ರಸಂಗಗಳು ಯೂಟ್ಯೂಬ್ ಅಲ್ಲಿ ಬರುತ್ತೆ ಫಸ್ಟ್ ಕನ್ನಡ ಟ್ರಾನ್ಸ್ಲೇಷನ್ ವಚನದಿಂದ ಕೇರಾ ಹೋಗ ಕನ್ನಡದಲ್ಲಿ ಇರುವಂತ ಪ್ರಸಂಗ ಇದೇ ಫಸ್ಟ್ ಇದರ ಮುಂಬಳದೊಂದು ನಾನು ರೆಕಾರ್ಡ್ ಮಾಡಿರಲಿಲ್ಲ ಇದರ ಹಿಂದೆ ಇದ್ದಿದ್ದು ಯಾವುದು ನಾನು ರೆಕಾರ್ಡ್ ಮಾಡಿರಲಿಲ್ಲ ಅಲ್ಲ ಪ್ರಾವಶ ಕರ್ನಾಟಕದಲ್ಲಿ ಬಂದಿರಂದ ಪಕ್ಷೆ ರೆಕಾರ್ಡಿಂಗ್ ಇನ್ನ ಆದ್ಯಮೇ ಇಲ್ಲ ಅನೇಕ ಸರಿ ಕರ್ನಾಟಕಕ್ಕೆ ಬಂದಿದೆ ಆದ್ರೆ ರೆಕಾರ್ಡಿಂಗ್ ಮಾಡಿರಲಿಲ್ಲ ಅದಕೊಂಡ ಈ ವಚನ ನಿಮಗೆ ವೀಣ್ಣ ಕೇಳ್ಕಾನ್ ಬಚ್ಚು ಆದ್ರಿಂದ ಈ ವಾಕ್ಯ ಮತ್ತೆ ನೀನು ಕೇಳಲಿಕ್ಕೆ ಅವಕಾಶ ಇದೆ ಮೂರು ಮಾಸ ಕಳೆಯುವಳು ಇದು ತನ್ನೇ ಕೇಳಿಕೊಳ್ಳು ಇದು ಒಂದು ಮೂರು ನಾಲ್ಕು ತಿಂಗಳ ನಂತರ ಇದು ಯೂಟ್ಯೂಬ್ ಅಲ್ಲಿ ಬರುತ್ತದೆ ಹಾಲೆಲೂಯಾ ಹಾಲೆಲೂಯಾ ಭಾರತ ಮುಳುವನೆ ಯೇಸುವಿನೇ ಅರಿಯಣ ಈ ಭಾರತ ದೇಶ ಯೇಸುವಿಗೆ ಸ್ವಂತ ಆಗಬೇಕು ಎಲ್ಲವರೂ ದೈವತ್ತೆ ಅರಿಯಣ ಎಲ್ಲರೂ ಯೇಸು ತಿಳಿದುಕೊಳ್ಳಬೇಕು ಎಲ್ಲವರೂ ನಿತ್ಯ ಜೀವನ ಪ್ರಾಪಿಕಣ ಎಲ್ಲರೂ ನಿತ್ಯ ಜೀವನ ಹೊಂದಬೇಕು ಅವರ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಯೇಸು ಆನಂದ ಮನಸ್ಸಿಲಾಕಣ ಅವರ ಸಮಸ್ಯೆಗಳಿಗೆ ಪರಿಹಾರ ಯೇಸುವಿನ ಬಳಿ ಇದೆ ಮನ್ನಬುದ್ಧಿಯಾದ ಜಾರ್ಜ್ ಕೋವೂರ್ ಒಂದು ಮನ್ನಬುದ್ಧಿ ಆಗಿದ ನನ್ನನ್ನು ಯೇಸು ಸೌಖ್ಯ ಯೇಸು ಸ್ವಸ್ಥಪಡಿಸಿದ ಅದು ಮಾತ್ರವಲ್ಲ ಅವನೇ ನ್ಯೂರೋ ಸರ್ಜನ್ ಆಗಿ ಅವನನ್ನು ಒಂದು ದೊಡ್ಡ ಡಾಕ್ಟರ್ ಆಗಿದೆ ಅವರು ಸರ್ಜನ್ ಡಾಕ್ಟರ್ ಆಗಿ ಮಾರ್ಪಡಿಸಿದ ಆ ತರ ರೋಗ ಇರುವಂತ ಮಕ್ಕಳನ್ನು ನೋಡುವಂತ ಡಾಕ್ಟರ್ ಆಗಿದ್ರೆ ಅದು ದೇವರ ಕೆಲಸವಾಗಿದೆ ಒಂದು ಸಾಧಾರಣ ಮನುಷ್ಯನಾಗಿರ್ಲಿಕ್ಕೆಲ್ಲ ದೇವರ ನಿನ್ನಿಂದ ಬಯಸುವುದು ಪೂರ್ಣ ಶಕ್ತಿ ಒಳಗಣ ದೇವರ ಪೂರ್ಣ ಶಕ್ತಿ ನಿನ್ನಲ್ಲಿ ಆಗಬೇಕು ಎಲ್ಲ ಅಂಧಕಾರದಿಂದ ಕೆಟ್ಟು ಬಳಿಯ ಎಲ್ಲ ಪೈಜಾಜಿಯ ಕತ್ತಿಗಳು ಬಿಚ್ಚಿ ಬಿಡಬೇಕು ಯೇಸು ಕೇಳಿದ್ರು ಯಾರು ನನ್ನನ್ನು ಮುಟ್ಟಿದ್ರು ಯಾರು ನನ್ನನ್ನು ಮುಟ್ಟಿದರು ಅವಳು ಮನಸ್ಸಿನಾಗಿ ಅವಳೆ ಪಿಡಿಚು ಅವಳಿಗೆ ಗೊತ್ತಾಯ್ತು ನಾನು ಸಿಕ್ಕಾಕೊಂಡೆ ಎಂದುಕೊಂಡಾಣ ಇವಳ ಯೇಸು ಪಿಡಿಚದ ಯಾಕೆ ಯೇಸು ಸ್ವಾಮಿ ಆಕೆಯನ್ನು ಆಮೆ ಕರೀತಾ ಇದ್ದಾರೆ ಸೌಖ್ಯ ಗಿಟ್ಟಿಯವ ಸಾಕ್ಷ್ಯ ಸ್ವಸ್ಥತೆ ಹೊಂದಿದವನು ಸಾಕ್ಷಿ ಹೇಳಬೇಕು ಇವಳ ಒಂದು ಅನುಗ್ರಹ ಪ್ರಾಪಿಸಲು 10 ಪೇರೋಡು ಪರಣೇ ಬಚ್ಚು ಇಲ್ಲಿ ಬಂದು ಬಿಡುಗಡೆ ಸಿಕ್ಕಿದ್ರೆ ನೀವು 10 ಜನ ಕೇಳಬೇಕದು
മിണ്ടാതിരിക്കുന്നവരെ ദൈവരാജ്യത്തെ യാതൊരു പ്രയോജനമില്ല. ഭയ മുസ്കൊണ്ടിരുന്ന ദൈവനിക്ക് പ്രയോജനമില്ല. യേശു സൗഖ്യമാക്കുന്നു, യേശു നല്ലവനാണ്, യേശു ദൈവമാണെന്ന് പത്ത് പേരോട് പറയുന്നവരെ ആവശ്യമുണ്ട്. യേശു സ്വാമി ഒഴിവനു, യേശു സ്വാമി സ്വസ്ഥപ്പെടുത്താൻ എന്നതാകി ഹത്തു ജനറ വഴിയിൽ അഞ്ചിക്കൊള്ളുവർക്ക് അഞ്ചിക്കൊള്ളുവർക്ക് ദൈവൻ ഇഷ്ടപ്പെടുത്താം. ഇതുവരെയും പറഞ്ഞിട്ടില്ലെങ്കിൽ ഇന്ന് തൊട്ട് പറയാൻ തുടങ്ങും. ഇഷ്ട ദിനം നീ ഹേളില്ല അത്ര ഇവത്തിന് എന്ത് ഹേളു. യേശു പോകുന്നതിന് മുമ്പേ പറഞ്ഞു, യേശു സ്വാമി പോകുന്നതിന് മുഞ്ചിട്ടുമായി എരിശിലേമിൽ പോയി കാത്തിരിക്കണം. നീ എരിശിലേമിൽ കയറി ഉയരത്തിൽ നിന്ന് ശക്തി ലഭിക്കും. പരലോകത്തിന്റെ ശക്തിയെ നോന്നിത മേലെ ഉയരത്തിൽ നിന്ന് ശക്തി വരുമ്പോൾ പരലോകത്തിന്റെ ശക്തി നോന്നിത മേലെ സാക്ഷികളാകോ. നീവു സാക്ഷികളാകേക്കു. എന്തുകൊണ്ട് സാക്ഷി ആകാത്ത? യാക്ക് സാക്ഷി ആകല്ല? ശക്തിയില്ല, ശക്തി നമുക്കില്ല. പരിശുദ്ധാത്മാവിന്റെ ശക്തി വരുമ്പോഴേ സാക്ഷി. പരിശുദ്ധാത്മാവിന്റെ ശക്തി വന്നാലേ നമുക്ക് സാക്ഷി. കഷ്ടപ്പെടുവരെ ഹൊരയത്തവരെ നിന്നെ അത്ര പറഞ്ഞു.
ಬನ್ನಿರಿ. ನಾನು ನಿಮ್ಮನ್ನು ಸ್ವಸ್ಥ, ನನಗೆ ಸಮಾಧಾನ ಕೊಡ್ತೀನಿ. ಆಶ್ವಾಸನ ದೈವತ್ತಿಂಗಲ್ ನೇತ್ತೆಡಕಣ. ಆ ಸಮಾಧಾನ ಕರ್ತರಿಂದ ಬರುವಂತದ್ದು. ದೈವ ತೆರಪೋಗಿಯ ದೇವರು ಸಮಾಧಾನ ಕೊಡ್ಲಿಕ್ಕಿದ್ದಾನೆ. ಅದನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಎರಡನೇದಾಗಿ ಏನ್ ಹೇಳ್ತಾ ಇದೆ, ಹಿಂದುಗಡೆಯಿಂದ ಸೌಖ್ಯವನ್ನು ಹೊಂದಿದ್ದಾರೆ. ಹಿಂದುಗಡೆಯಿಂದ ಸೌಖ್ಯನ ಹೊಂದಿ ಹೋದ್ರೆ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆಕೆಗೆ ಯೇಸು ಸ್ವಾಮಿಗೆ ಕೂಡ ಈಕೆಯ ಮುಖವನ್ನು ನೋಡಬೇಕು. ಈಕೆಯು ಮುಟ್ಟಿದ್ರು ಎಂಬುದ ಯೇಸು ನೋಕಾಲು ಕೊದಿ. ಆ ಆಕೆಯನ್ನು ನೋಡ್ಲಿಕ್ಕೆ ಯೇಸು ಸ್ವಾಮಿ ಕೂಡ ಆಸೆ. ಅದಕ್ಕೂ ಯೇಸುವಿನ ಮುಖಂ ಬೇಡ. ಅನೇಕರಿಗೆ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಬಯಕೆ ಇಲ್ಲ. ಕೈ ಮಾತ್ರ ಕೈಯನ್ನು ಮುಟ್ಟಿದ್ರೆ ಸಾಕು. ತಾಯೋ ಎಲ್ಲೋ ಪೈಸಾ ದಾಯೋ ವೀಡ್ ದಾಯೋ ಕಾರ್ ದಾಯೋ ಕೈ ಮಾತ್ರ. ಯೇಸು ಸ್ವಾಮಿಯ ಕೈಯನ್ನು ಮಾತ್ರ ನಾವು ನೋಡ್ತೇವೆ. ಮುಖ ನೋಡಕ್ ಇಷ್ಟಪಡೋದಿಲ್ಲ. ಯೇಸು ಅದು ಕೊಡು ಇದು ಕೊಡು ಅಂತ ನಾವು ಕೇಳ್ತಾ ಇರ್ತೇವೆ. ಆಗ್ರಹಕ್ಕಿಂತ ಮುಖ ನೋಡ. ಯೇಸು ಸ್ವಾಮಿ ಬಯಸುದು ನಿನ್ನ ಮುಖವನ್ನು ನೋಡುವುದಕ್ಕೆ. ಇವತ್ತು ಯಾಕೆ ನಿನ್ ಕಣ್ ತರಿಯಬೇಕು? ನಾನು ತ್ರಿಶೂರಿನಲ್ಲಿ ನಮ್ಮ ಊರಿನಲ್ಲಿ ವಾಸವಾಗಿದ್ದಾಗ ಎಂದೆ ವೀಡಿಂದ ಅಪ್ಪರ್ತ ಜಾರ್ಜ್ ಉಂಟಾಯಿತು. ನನ್ನ ಮನೆ ಎದುರುಗಡೆ ಒಬ್ಬ ಸಹೋದರ ಇದ್ರು. ಜಾರ್ಜ್ ಇದ್ದ ವೀಟಲ್ಲಿ ಒಂದು ಕಳ್ಳಂಗ್. ಆ ಮನೆಯಲ್ಲಿ ಒಂದು ಕಳ್ಳನ ನುಗ್ಗಿದನು. ಆ ಕಳ್ಳನೆ ಜಾರ್ಜ್ ಇಂದ ಕೊಡಿಸಿ ಪಟ್ಟಿ ಸಾಧಾರಣ ಪರಯ ಪಟ್ಟಿ ಕಂಡು ಆ ಅಲ್ಲಿ ಇದ್ದ ಬೀದಿ ನಾಯಿ ಆ ಕಳ್ಳನನ್ನು ನೋಡಿದರು. ಸಾಧಾರಣ ಓಡನಲ್ಲಿ ಕೊಡಿಸಿ ಪಟ್ಟಿ ಆ ಬೀದಿ ನಾಯಿ ಆ ಕಳ್ಳನ್ನು ನೋಡಿದೆ. ಅದು ಜಾರ್ಜ್ ಇಂದ ಪಟ್ಟಿ. ಆದ್ರೆ ಆ ಮನೆಯ ಈ ಕಳ್ಳ ನಾವು ನಿಲ್ಲೋದು ನೋಡ್ಕೊಂಡು ನಾಯಿ ಬಗಳಕ್ಕೆ ಜೋರಾಗಿ ಬಗಳಕ್ಕೆ ಕಿರಿಚಿ ಅದು ಬೀದಿ ನಾಯಿ ಜಾಸ್ತಿ ಅದಕ್ಕೆ ಶಬ್ದ ಇಲ್ಲ. ಅಪ್ಪತ್ತ ವೀಟಲ್ ಆ ಪಕ್ಕದ ಮನೆಯಲ್ಲಿ ಅಪ್ಪತ್ತ ವೀಟಲ್ ಅಲ್ಲಿ ಇನ್ನೊಂದು ಮನೆಯಲ್ಲಿ ಅಲ್ಸೇಷ ಪಟ್ಟಿ ಅದು ದೊಡ್ಡ ಬೆಲೆ ಬಾಳುವ ನಾಯಿಗಳಿತ್ತು. ಜಾರ್ಜಿಂದ ಪಟ್ಟಿ ಹೊರಗಿಂದ ಕೇಟೆ ಆ ಪಕ್ಕದ ಮನೆಯ ಬೀದಿ ನಾಯಿ ಬಗಳೋದಕ್ಕೆ ಎರಡು ಗಂಟೆ ಆದಾಗ ಆ ದೊಡ್ಡ ನಾಯಿಗಳು ಎದ್ದು ಅವಳು ಸ್ವಲ್ಪ ಹುಷಾರಾಯ್ತು. ಅವಳು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿ ದೊಡ್ಡ ನಾಯಿ ಕಿರ್ಚಕ್ಕೆ ಐಸೋಲೇಷನ್ ದೊಡ್ಡ ನಾಯಿ ಈ ಕ್ಯಾಪ್ಷನ್ ಐಸೋಲೇಷನ್ ಕೊರಕಿಂದ ಕಂಡಪ್ಪೋ ಈ ದೊಡ್ಡ ನಾಯಿ ಮಗಳು ನೋಡಿ ಅಪ್ಪತ್ತು ವಕೀಲಿಂದ ವೀಡ್ ಉಂಟು. ಇನ್ನು ಪಕ್ಕದಲ್ಲಿ ಲಾಯರ್ ಇದ್ರು. ಆ ವಕೀಲನ ಡೋಬರ್ ಮ್ಯಾನ್ ಉಂಟು. ಆ ವಕೀಲರ ಮನೆಯಲ್ಲಿ ಇನ್ನೊಂದು ದೊಡ್ಡ ನಾಯಿ ಇತ್ತು. ಆ ಡೋಬರ್ ಮ್ಯಾನ್ ಬರೋ ನೀವು ಆ ಡೋಬರ್ ಮ್ಯಾನ್ ಬರುತ್ತದೆ. ಇಲ್ಲಿ ಇರುವಂತ ಈ ಚಿಕ್ಕ ನಾಯಿಗಳನ್ನು ಬಳುತ್ತಾ ಇದೆ. ಐಸೋಲೇಷನ್ ನಾಯಿ ಬಳುತ್ತಾ ಇದೆ. ನಾನು ಕೂಡ ಸ್ವಲ್ಪ ಮಗಳು ಅದು ಮಗಳಿಗೆ ಸ್ಟಾರ್ಟ್ ಮಾಡಿ ಆ ಎಲ್ಲ ನಾಯಿಗಳು ಮಗಳಿಗೆ ಸ್ಟಾರ್ಟ್ ಮಾಡಿ ಒಂದು ಉಜ್ಜೀವನ ಬಂದ್ಬಿಟ್ಟು ಆ ಊರಿನಲ್ಲಿ ಒಂದು ಉಜ್ಜೀವನ ಬಂದ್ಬಿಟ್ಟು ನಾಯಿಗಳು ರಾತ್ರಿಯಲ್ಲಿ ಅರ್ಧ ರಾತ್ರಿ ನಾಯಿಗಳು ಮಗಳುತ್ತೆ ಬಾ ಜೋರಾಗಿ ಕಿರಿಸ್ತಾ ಇದೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಕ್ವಾರ್ಟರ್ಸ್ ಅಲ್ಲಿ ಗೋಲ್ಡ್ ಜುವೆಲ್ಲರ್ಸ್ ಅಲ್ಲಿ ಒಂದು ಜುವೆಲ್ಲರಿ ನಡೆಸುವ ಸ್ವರ್ಣ ಚಿನ್ನದ ಅಂಗಡಿ ಅವನಿದ್ದ. ದೊಡ್ಡ ಮನೆ